ओम शांति, ओम शांति, ओम शांति, ओम। ಓಂ ಶಾಂತಿ. ಇವತ್ತು ಅವ್ಯಕ್ತವಾಣಿ 12/12/1998 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತಿನ ದಿನಾಂಕ 17/3/2024. ಮೇರೆ ಮೇರೇ ಕಾ ದೇಹ ಅಭಿಮಾನ್ ಚೋಡ್ ಬ್ರಹ್ಮ ಬಾಪ್ ಕೆ ಕದಂ ಪರ್ ಕದಂ ರಖೋ.
ನನ್ನದು ನನ್ನದು ಎನ್ನುವ ದೇಹ ಅಭಿಮಾನವನ್ನು ತೊರೆದು ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡಬೇಕು. ಇವತ್ತಿನ ಮುರುಳಿಯ ಸಾರಾಂಶ, ನನ್ನದು ನನ್ನದು ಎನ್ನುವ ದೇಹಾಭಿಮಾನವನ್ನು ತೊರೆದು ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡಬೇಕು. ಆಜ್ ಬಾಪ್ತಾದ ಅಪನೆ ಚಾರೋ ಓರ್ಕೆ ಶ್ರೇಷ್ಠ ಬ್ರಾಹ್ಮಣ ಆತ್ಮವಂಕು ದೇಖ ರಹಿಹಿ. ಬಾಬಾ ತಿಳಿಸ್ತಿದ್ದಾರೆ, ಇವತ್ತು ಬಾಪ್ತಾದ ತನ್ನ ನಾಲ್ಕು ಕಡೆಯ ಶ್ರೇಷ್ಠ ಬ್ರಾಹ್ಮಣಾತ್ಮಗಳನ್ನು ನೋಡ್ತಾ ಇದ್ದಾರೆ. ಬ್ರಾಹ್ಮಣರಂದರೆ ಯಾರು? ಬ್ರಾಹ್ಮಣ್ ಅಂದರೆ ಅರ್ಥ ಬ್ರಹ್ಮ ಮುಖವಂಶಾವಳಿ. ಬ್ರಹ್ಮ ಮುಖವಂಶಾವಳಿಗಳೇ ಬ್ರಾಹ್ಮಣರು. ಹರ್ ಬ್ರಾಹ್ಮಣಾತ್ಮಕ್ಕೆ ಭಾಗ್ಯಕ್ಕೂ ದೇಖ ಬಾಪ್ತಾದ ಬಿ ಹರ್ಷಿತ ಹೊತ್ತೇಹಿ. ಪ್ರತಿಯೊಂದು ಬ್ರಾಹ್ಮಣಾತ್ಮರ ಭಾಗ್ಯವನ್ನು ನೋಡಿ ಬಾಪ್ತಾದ ಹರ್ಷ ಪಡ್ತಾ ಇದ್ದಾರೆ. ಹರ ಬ್ರಾಹ್ಮಣಾತ್ಮಕ್ಕೂ ಜನ್ಮತೇಹಿ ಸ್ವಯಂ ಬ್ರಹ್ಮ ಬಾಪ್ ದ್ವಾರ ಮಸ್ತಕ್ ಮೇ ಸ್ಮೃತಿ ಕ ತಿಲಕ್ ಲಗ್ತಾ ಹೇ. ಸ್ವಯಂ ಭಾಗ್ಯವಾನ್ ತಿಲಕದಾರಿ ಬನಾತೇಹಿ. ಅಂದರೆ ಸ್ವಯಂ ಭಗವಾನ್ ತಿಲಕದಾರಿ ಬನಾತೇಹಿ. ಅಂದರೆ ಬ್ರಾಹ್ಮಣಾತ್ಮಗಳ ಏನಪ್ಪ ಭಾಗ್ಯ, ಭಾಗ್ಯವನ್ನು ನೋಡಿ ಹರ್ಷ ಪಡ್ತೀನಿ ಅಂತ ಬಾಬಾ ತಿಳಿಸಿದರು. ಬ್ರಾಹ್ಮಣರ ಭಾಗ್ಯ ಏನಂದರೆ ಬೈ ಬರ್ತ್ ಬ್ರಹ್ಮ ತಂದೆಯ ಮೂಲಕ ಮಸ್ತಕದಲ್ಲಿ ಸ್ಮೃತಿಯ ತಿಲಕ, ಸ್ವಯಂ ಭಗವಂತನೇ ಮಕ್ಕಳನ್ನು ತಿಲಕದಾರಿ ಮಾಡಿದ್ದಾರೆ. ಸಾತ್ ಸಾತ್ ಹರ ಬ್ರಾಹ್ಮಣಾತ್ಮಕ್ಕೂ ಪವಿತ್ರತಾಕ್ಕೆ ಮಹಾಮಂತ್ರ ದ್ವಾರ ಲೈಟ್ ಕ ತಾಜ್ ಧಾರಣ ಕರಾತೀಹಿ. ಎರಡನೇದಾಗಿ ಬ್ರಾಹ್ಮಣಾತ್ಮರಿಗೆ ಪವಿತ್ರತೆಯ ಮಹಾಮಂತ್ರದ ಮೂಲಕ ಬೆಳಕಿನ ಕಿರೀಟವನ್ನು ಧಾರಣೆ ಮಾಡಿಸ್ತಾರೆ. ಮೊದಲನೇದ್ದು ಸ್ವಯಂ ಭಗವಾನ್ ತಿಲಕದಾರಿ ಬನಾತೀಹಿ. ಎರಡನೇದ್ದು ಪವಿತ್ರತೆಯ ಮಹಾಮಂತ್ರದ ಮೂಲಕ ಲೈಟ್ ಕ ತಾಜ್ ಧಾರಣ ಕರಾತೀಹಿ. ಅವರ ಸಾತ್ ಸಾತ್ ಹರ ಬ್ರಾಹ್ಮಣಾತ್ಮಕ್ಕೂ ವಿಶ್ವ ಕಲ್ಯಾಣಕಾರಿ ಆತ್ಮ ಬನಾಯಿ ಜಿಮ್ಮೆವಾರಿ ಕ ತಾಜ್ ಧಾರಣ ಕರಾತೀಹಿ. ಒಂದು ಕಿರೀಟ ಬೆಳಕಿನ ಕಿರೀಟ. ಭಾಗ್ಯದ ಲಕ್ಷಣ ಒಂದು ತಿಲಕ, ಇನ್ನೊಂದು ಕಿರೀಟ, ಇನ್ನೊಂದು ಸಿಂಹಾಸನ. ತಿಲಕ ಅಂತ ಗೊತ್ತಾಯಿತು, ಸ್ವಯಂ ಭಗವಾನ್ ತಿಲಕದಾರಿ ಬನಾತೀಹಿ. ಯಾವ ತಿಲಕ? ಮಸ್ತಕದಲ್ಲಿ ಸ್ಮೃತಿಕ ತಿಲಕ್. ಇನ್ನು ತಾಜ್ ಅನ್ನುವಾಗ ಡಬಲ್ ತಾಜ್, ಒಂದು ಪವಿತ್ರತೆಯ ಮಹಾಮಂತ್ರದ ಮೂಲಕ ಬೆಳಕಿನ ಕಿರೀಟವನ್ನು ಬಾಬಾ ಧಾರಣೆ ಮಾಡಿಸ್ತಿದ್ದಾರೆ. ಜೊತೆಗೆ ಬ್ರಾಹ್ಮಣ ಆತ್ಮರು ವಿಶ್ವ ಕಲ್ಯಾಣಕಾರಿ ಆತ್ಮರನ್ನಾಗಿ ಮಾಡಿ ಜಿಮ್ಮೆವಾರಿಕ ತಾಜ್ ಧಾರಣ ಕರಾತೀಹಿ. ಎರಡು ಕಿರೀಟ, ಒಂದು ಪವಿತ್ರತೆಯ ಮಹಾಮಂತ್ರದ ಮೂಲಕ ಬೆಳಕಿನ ಕಿರೀಟ, ಎರಡನೇದ್ದು ವಿಶ್ವ ಕಲ್ಯಾಣಕಾರಿ ಆತ್ಮರನ್ನಾಗಿ ನಮ್ಮನ್ನು ಮಾಡಿ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಸ್ತಾರೆ. ಡಬಲ್ ತಾಜ್. ಇನ್ನು ತಕ್ತಿ ಯಾವುದು? ಭಗವನ್ ಸ್ವಯಂ ಅಪನೇ ದಿಲ್ ತಕ್ತ ನಶೀನ್ ಬನಾತೀಹಿ. ಬಾಬಾ ಹೇಳ್ತಾರೆ, ಸ್ವಯಂ ಭಗವಂತ ನಮ್ಮನ್ನು ಹೃದಯ ಸಿಂಹಾಸನಾಧಿಕಾರಿಯನ್ನಾಗಿ ಮಾಡಿಸ್ತಿದ್ದಾರೆ. ಆದ್ದರಿಂದ ನಮ್ಮ ಭಾಗ್ಯವನ್ನು ನೋಡಿ ಬಾಬರವರಿಗೆ ಬಹಳ ಹರ್ಷ ಆಗಿದೆ. ಭಾಗ್ಯದ ಲಕ್ಷಣವೇ ತಿಲಕ, ಕಿರೀಟ ಮತ್ತು ಸಿಂಹಾಸನ. ಐಸೆ ಶ್ರೇಷ್ಠ ಭಾಗ್ಯ ಸಾರೆ ಕಲ್ಪಮೇ ಕೋಯಿ ಆತ್ಮಕ ನಹಿ ಹೋ ಸಕ್ತ. ಇಂಥ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವ ಆತ್ಮಗಳಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ತೋ ಇತನೇ ಶ್ರೇಷ್ಠ ಭಾಗ್ಯ ಕಿ ಸ್ಮೃತಿರತಿ ಹಕ್ಕಿ ಅಂ ಬ್ರಾಹ್ಮಣ್ ಜನ್ಮತೇಹಿ ಐಸೆ ಭಾಗ್ಯವಾನ್ ಬಂತೇಹಿ. ನೆನಪಿರ್ತದ, ನಾವು ಬ್ರಾಹ್ಮಣರು ಜನ್ಮತಃ ಇಷ್ಟು ಶ್ರೇಷ್ಠ ಭಾಗ್ಯವಾನಾಗಿದ್ದೇವೆ ಅಂತ ನೆನಪಿರ್ತದ? ನೆನಪಿರ್ತದಲ್ವಾ? ಆಪ ಬ್ರಾಹ್ಮಣೋನ್ ಕಿ ನಿಶಾನಿ ದುನಿಯಾ ವಾಲೋನಿ ಶ್ರೀಕೃಷ್ಣ ರೂಪಮೇ ದಿಕಾದ್ಯ. ನಾವು ಬ್ರಾಹ್ಮಣರ ನಿಶಾನಿಯನ್ನ ಜಗತ್ತಿನವರು ಶ್ರೀಕೃಷ್ಣನ ರೂಪದಲ್ಲಿ ತೋರಿಸಿದ್ದಾರೆ. ವಹ ವಿಶ್ವಕ ರಾಜಕುಮಾರ ಹೇ, ಇಸ್ಲಿಯ ರಾಜ್ಯಕ್ಕೆ ನಿಶಾನಿ ತಿಲಕ್ ತಾಜ್ ತಕ್ತ ದೇತಿಹಿ. ಶ್ರೀಕೃಷ್ಣನಿಗೆ ನೋಡಿ, ಅವನು ಸಣ್ಣವನಾದರೂ ಸಹಿತ ತಿಲಕ ತೋರಿಸ್ತಾರೆ, ಕಿರೀಟ ತೋರಿಸ್ತಾರೆ, ಮತ್ತು ಸಿಂಹಾಸನ ತೋರಿಸ್ತಾರೆ. ಅಂದರೆ ಶ್ರೀಕೃಷ್ಣನ ರೂಪದಲ್ಲಿ ತೋರಿಸ್ತಾರೆ.
ಬ್ರಾಹ್ಮಣರ ನಿಶಾನಿಯನ್ನ. ಫಿರ್ ಬಿ ಉಸ್ಕೋ ಚೋಟೆ ಪನ್ಮೆ ತಿಲಕ್ ತಾಜ್ ತಖ್ತ್ ನೈ ಮಿಲ್ತಾ. ಸಣ್ಣ ಎಳೆ ಮಗುವಿಗೇನು ಸಿಗಂಗಿಲ್ಲ, ಲೇಕಿನ್ ಆಪ್ ಬ್ರಾಹ್ಮಣಂಕು ತಿಲಕ್ ತಾಜ್ ತಖ್ತ್ ತೀನೂ ಹೀ ಪ್ರಾಪ್ತ ಹೋತಿ ಹೇ. ನಾವು ಹುಟ್ಟುವಾಗನೇ ನಮಗೆ ತಿಲಕ ಸಿಂಹಾಸನ ಮತ್ತು ಕಿರೀಟ ಹುಟ್ಟುವಾಗನೇ ಪ್ರಾಪ್ತಿಯಾಗ್ತದೆ. ಶ್ರೀಕೃಷ್ಣನಿಗೆ ಹುಟ್ಟುವಾಗ ಪ್ರಾಪ್ತಿ ಆಗುವುದಿಲ್ಲ, ದೊಡ್ಡವನಾದ ಮೇಲೆ ಅದು. ಆದರೆ ನಮಗೆ ಮಾತ್ರ ಬ್ರಾಹ್ಮಣರಿಗೆ ಹುಟ್ಟುವಾಗನೇ ಪರಮಾತ್ಮ ಬಾಪು ದ್ವಾರ ಯತ್ತೀನೋ ಪ್ರಾಪ್ತಿಯ ಹೋನ ಎ ಸಿರ್ಫ್ ಬ್ರಾಹ್ಮಣಂಕೆ ಭಾಗ್ಯಮೇಹಿ. ಪರಮಾತ್ಮ ತಂದೆಯ ಮೂಲಕ ಇದು ಮೂರೂ ಪ್ರಾಪ್ತಿಯಾಗುವುದು ಕೇವಲ ಬ್ರಾಹ್ಮಣರ ಭಾಗ್ಯದಲ್ಲಿದೆ. ತೋ ಬಾಪ್ತಾದ ದೇಖರೆ ಹೆತ್ತೆಕ್ಕಿ ಮೇರೆ ಬಚ್ಚೋಂಕ ಕಿತನ ಬಡ ಭಾಗ್ಯ ಕ ಸಿತಾರ ಹರೇಕಕ್ಕೆ ಮಸ್ತಕ ಪರ್ ಚಮಕ್ ರಹ ಹೇ. ಬಾಪ್ತಾದ ನೋಡ್ತಾ ಇದ್ದಾರೆ ನನ್ನ ಪ್ರತಿಯೊಂದು ಮಕ್ಕಳು ಎಷ್ಟು ಭಾಗ್ಯವಂತರು. ಭಾಗ್ಯದ ನಕ್ಷತ್ರ ಪ್ರತಿಯೊಬ್ಬರ ಮಸ್ತಕದಲ್ಲಿ ಹೊಳೆಯುವುದು ಬಾಬನಿಗೆ ಕಾಣ್ತಾ ಇದೆ. ಐಸಾ ಭಾಗ್ಯ ಕ ಸಿತಾರ ಆಪಕೋ ಅಪ್ಪನಿ ಮಿದಿ ಕೈ ದೇತಾ ಹೇ. ಭಾಗ್ಯದ ನಕ್ಷತ್ರ ತಮ್ಮಲ್ಲಿ ಕಂಡು ಬರ್ತಾ ಇದೆಯಾ, ಕಾಣ್ತಾ ಇದೆಯಾ? ಸದಾ ಚಮಕ್ತಾ ಹುವಾದಿ ಕೈ ದೇತಾ ಹೇ ಯಾ ಕಬಿ ಬಹುತ ಅಚ್ಚಾ ಚಮಕ್ತಾ ಹೇ ಅವ್ರ ಕಬಿ ಸಿತಾರೆ ಕಿ ಚಮಕ ಕಮ್ ಹೋ ಜಾತಿ ಹೇ. ಬಾಬಾ ಅಂತಿದ್ದಾರೆ ಹೊಳೆಯುವುದು ಸದಾ ಕಾಲಕ್ಕೂ ಹೊಳಿತಾ ಇರುವಂತಹ ಭಾಗ್ಯದ ನಕ್ಷತ್ರ ಕಾಣ್ತಾ ಇದೆಯಾ? ಕೆಲವೊಮ್ಮೆ ಆ ನಕ್ಷತ್ರದ ಚಮಕ ಕಡಿಮೆ ಕಾಣ್ತಾ ಇದೆಯಾ? ಯಹ ಭಾಗ್ಯಕ ಸಿತಾರ ವಿಚಿತ್ರ ಸಿತಾರ ಹೇ. ಭಾಗ್ಯದ ನಕ್ಷತ್ರ ಮಾತ್ರ ಬಹಳ ವಿಚಿತ್ರವಾದುದು. ಕೆಲವೊಮ್ಮೆ ಚಮಕ ಜಾಸ್ತಿ ಕಾಣ್ಬೋದು, ಕೆಲವು ಚಮಕ ಕೆಲವೊಮ್ಮೆ ಕಡಿಮೆ ಆಗ್ಬೋದು. ತೋ ಬಾಪ್ತಾದ ಆಪ್ ಸಭಿ ಬಚ್ಚೋಂಕು ಜಬ್ ಬಿ ದೇಖತೆ ಹಿ ಮಿಲ್ತೆ ಹಿ ತೋ ಹರೇಕ್ ಬಚ್ಚೆಕ್ಕೆ ಮಸ್ತಕ ಮೇ ಸಿತಾರ ಚಮಕ್ತಾ ಹುವಾ ದೇಕ ಹರ್ಷಿತು ಹೊತ್ತೆ ಹಿ. ಯಾವತ್ತಾದರೂ ಬಾಬಾ ಮಕ್ಕಳನ್ನು ನೋಡುವಾಗ ಭೇಟಿಯಾಗುವಾಗ ಮಕ್ಕಳ ಮಸ್ತಕದಲ್ಲಿ ನಕ್ಷತ್ರ ಹೊಳಿತಾ ಇರುವಂಥದ್ದನ್ನು ಬಾಬಾ ನೋಡಿ ಹರ್ಷ ಪಡ್ತಾರೆ. ಸಿತಾರ ಚಮಕ್ತೆ ಚಮಕ್ತೆ ಚಮಕ್ ಕಮ್ಮ ಕ್ಯೂ ಹೋ ಜಾತಿ ಹೇ. ಉಸ್ಕೆ ಕಾರಣಕ್ಕೂ ಆಪ್ ಸಬ್ ಅಚ್ಚಿ ತರಸೆ ಜಾಣತೆ ಹೋ. ಕೆಲವೊಮ್ಮೆ ಹೊಳಿತಾ ಹೊಳಿತಾ ನಕ್ಷತ್ರದ ಒಂದು ಹೊಳಪು ಕಡಿಮೆ ಆಗ್ತದೆ, ಅದಕ್ಕೇನು ಕಾರಣ ಅಂತ ಬಾಬಾ ತಿಳಿಸ್ತಿದ್ದಾರೆ. ಮೊದಲು ಬಾಬಾ ತಿಳಿಸಿದ್ರು ಭಾಗ್ಯವಾನ ಮಕ್ಕಳ ಹಣೆಯಲ್ಲಿ ಸ್ಮೃತಿಯ ತಿಲಕ, ಪವಿತ್ರತೆಯ ಕಿರೀಟ ಜವಾಬ್ದಾರಿಯ ಕಿರೀಟ ಡಬಲ್ ಕಿರೀಟ, ಮತ್ತು ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡಿರೋದು ತಾಜ್ ತಖ್ತ್ ತಿಲಕ್ ನೋಡಿದ್ರು. ಬ್ರಾಹ್ಮಣರ ನಿಶಾನಿ ಹಣೆಯ ನಡುವೆ ಬಾಬಾ ಹೇಳ್ತಾರೆ ಭಾಗ್ಯದ ನಕ್ಷತ್ರ ಉಳಿತಾ ಇದೆ, ಇದು ಭಾಗ್ಯದ ನಿಶಾನಿ. ಆ ನಕ್ಷತ್ರದ ಹೊಳಪು ಕೆಲವೊಮ್ಮೆ ಜಾಸ್ತಿ ಕೆಲವೊಮ್ಮೆ ಕಡಿಮೆ, ಇದಕ್ಕೇನು ಕಾರಣ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ತಾದಕ್ಕೂ ಬಚ್ಚೋಂಕ ಚಾರ್ಟ್ ದೇಖಕರ್ ಮುಸ್ಕುರಾಟ ಬಿ ಆತಿ ಹೇ. ಮಕ್ಕಳ ಒಂದು ಚಾರ್ಟನ್ನು ನೋಡಿ ದಿನಚರಿ ನೋಡಿ ಬಾಬನಿಗೆ ಕೆಲವೊಮ್ಮೆ ಮುಗುಳನಿಗೆ ಬರ್ತದೆ. ಜಬ ಬಿ ಕಿಸಿಸೆ ಪೂಚೋ ಕಿ ಕ್ಯಾ ಬನ್ನಾ ಹೇ ಲಕ್ಷ್ಯ ಕ್ಯಾ ಹೇ, ಯಾರ ಹತ್ರ ಆದರೂ ಕೇಳ್ರಿ ಏನು ಲಕ್ಷ್ಯ ಇಟ್ಕೊಂಡಿದ್ದೀರಿ ಏನಾಗಬೇಕಂತಿದ್ದೀರಿ? ಎಲ್ಲರ ಮೆಜಾರಿಟಿ ಒಂದೇ ಜವಾಬು ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಬಾಬಾ ನಾವು ನಂಬರ್ ಒನ್ ಆಗಬೇಕು, ಬಾಬಾ ನಾವು ಸೂರ್ಯವಂಶಿ ಆಗಬೇಕು, ಎಲ್ಲರೂ ಉತ್ತರ ಕೊಡ್ತಾರೆ. ಚಂದ್ರವಂಶಿ ರಾಜ ರಾಮ್ ಸೀತಾ ಬಿ ಬನ್ನೆ ನೈ ಚಾತೆ. ಚಂದ್ರವಂಶಿ ರಾಜ ರಾಮ್ ಸೀತೆ ಆಗ್ಲಿಕ್ಕೆ ಇಷ್ಟಪಡಂಗಿಲ್ಲ. ಎಲ್ಲರೂ ಹೇಳುದೇನು ಬಾಬಾ ಲಕ್ಷ್ಯ ಹೇ ಸೂರ್ಯವಂಶಿ ನಂಬರ್ ಒನ್ ಬನ್ನೇಕ. ತೋ ಜೈಸಾ ಲಕ್ಷ್ಯ ವೈಸೆ ಲಕ್ಷಣ್ ಸದಾ ಸೂರ್ಯವಂಶಿಕ ಅಧಿಕ ಇದೇನಾ ಅವಶ್ಯಕ ಹೇ? ಸೂರ್ಯವಂಶಿ ನಂಬರ್ ಒನ್ ಅಲ್ಲಿ ಬರಬೇಕು. ಹಾಗಾದ್ರೆ ಲಕ್ಷ್ಯದಂತೆ ಲಕ್ಷಣ ಕಂಡು ಬರ್ಬೇಕಲ್ಲ. ಲಕ್ಷ್ಯ ಇಟ್ಕೊಂಡಿದೀವಿ ಸೂರ್ಯವಂಶಿ ಆಗ್ಬೇಕಂತ, ಸೂರ್ಯವಂಶದಲ್ಲಿ ನಂಬರ್ ಒನ್ ಲಕ್ಷಣ ಕಂಡು ಬರ್ಬೇಕಲ್ಲ. ಬಚ್ಚೊಂಕ ಲಕ್ಷ್ಯ ಸೂರ್ಯವಂಶಿಕ ಹೇ. ಲಕ್ಷ್ಯ ಏನು ಎಲ್ಲರದು? ಸೂರ್ಯವಂಶಿ ಆಗ್ಬೇಕು. ಅಂದರೆ ಅರ್ಥ ಸದಾ ವಿಜಯಿಕ ಹೇ. ಸೂರ್ಯವಂಶಿ ಅಂದರೆ ಅರ್ಥ ಸದಾ ವಿಜಯಿ. ನಂಬರ್ ಒನ್ ಸೂರ್ಯವಂಶಕ್ಕೆ ನಿಶಾನಿಯೇ ಸದಾ ವಿಜಯಿ. ಸೂರ್ಯಕ್ಕೆ ಕಲಾಯೆ ಕಮ್ ಅವ್ರ ಜಾದ ನೈ ಹೋತಿ, ಉದಯ ಹೋತಾ ಹೇ ಅವ್ರ ಅಸ್ತ ಹೋತಾ ಹೇ. ಲೇಕಿನ್ ಬಾಬಾ ಅಂತಾರೆ ಸೂರ್ಯ ಉದಯ ಆಗ್ತಾನೆ ಅಸ್ತ ಆಗ್ತಾನೆ ಮುಳುಗ್ತಾನೆ,
ಆದರೆ ಕಲೆಗಳು ಮಾತ್ರ ಹೆಚ್ಚು ಕಡಿಮೆ ಆಗುವುದಿಲ್ಲ. ಸದಾ ವಿಜಯಿ ಸೂರ್ಯವಂಶಿ ನಂಬರ್ ಒನ್ ಅಂದರೆ ಸದಾ ವಿಜಯಿ. ಚಂದ್ರವಂಶಿಗಳು ಕಲಾಯೆ ಕಮ್ಮನೆ ಚಂದ್ರವಂಶಿ ಮುವಾಫಿಕ್ ಕಲಾಯೆ ಕಮ್ಮನೆ ಹೊತ್ತಿ ಸೂರ್ಯವಂಶಿಗಳ ಹಾಗೆ ಚಂದ್ರವಂಶಿಗಳು ಅಲ್ಲ ಚಂದ್ರವಂಶಿ ಚಂದ್ರವಂಶಿಗಳಂತೆ ಕಲೆಗಳು ಕಡಿಮೆಯಾಗುವುದಿಲ್ಲ. ಯಾರಲ್ಲಿ? ಸೂರ್ಯವಂಶಿಗಳಲ್ಲಿ. ಚಂದ್ರವಂಶದಲ್ಲಿ ಏನಾಗ್ತದೆ ಹೇಳಿ? ಅಲ್ಲಿ ಕ್ಷಯ ಮತ್ತು ಏನು ಪೂರ್ಣ ಚಂದ್ರ ಆಗುವುದು, ಕಲೆಗಳು ಹೆಚ್ಚು ಹೆಚ್ಚು ಕಡಿಮೆ ಆಗುವುದೇ ಇರ್ತದೆ. ಸೂರ್ಯವಂಶದಲ್ಲಿ ಹೆಚ್ಚು ಕಡಿಮೆ ಆಗುವುದಿಲ್ಲ. ತೊ ಸೂರ್ಯವಂಶಕ್ಕೆ ನಿಶಾನಿ ಬರೀರಿ. ಸೂರ್ಯವಂಶಿಗಳ ಲಕ್ಷಣ ಎರಡು. ಒಂದು ಸದಾ ಏಕರಸ್, ಇನ್ನೊಂದು ಸದಾ ವಿಜಯಿ. ಸೂರ್ಯವಂಶಿಗಳ ನಿಶಾನಿ ಸದಾ ಏಕರಸ, ಸದಾ ವಿಜಯಿ. ಚಂದ್ರವಂಶಿಕೋ ಕ್ಷತ್ರಿಯ ಕಾಜಾತ ಅಲ್ವಾ? ಚಂದ್ರವಂಶಿಗಳು ಕ್ಷತ್ರಿಯರು. ಕ್ಷತ್ರಿಯ ಜೀವನ ಮೇ ಕಭಿ ಹಾರ್ ಹೋತಿ ಕಭಿ ಜೀತ್ ಹೋತಿ. ಕ್ಷತ್ರಿಯರಂದ್ರೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು. ಕಭಿ ಸಫಲತಾ ಮುರತ್ ಅವ್ರ ಕಭಿ ಮೆಹನತ್ಕಿ ಮುರತ್. ಚಂದ್ರವಂಶಿಗಳಂದ್ರೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು, ಕೆಲವೊಮ್ಮೆ ಸಫಲತಾ ಮೂರ್ತಿ ಕೆಲವೊಮ್ಮೆ ಮೆಹನತ್ತಿನ ಮೂರ್ತಿ. ಯುದ್ಧ ಕರ್ಣ ಅಂದರೆ ಅರ್ಥ ಮೆಹನತ್ ಕರ್ಣ. ಆದ್ದರಿಂದ ಚಂದ್ರವಂಶಿಗಳ ಕಲೆಗಳು ಏಕರಸ ಇರುವುದಿಲ್ಲ. ಆದ್ದರಿಂದ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಲಕ್ಷ್ಯ ಏನಿಟ್ಕೊಂಡಿವೆ? ಸೂರ್ಯವಂಶಿ ನಂಬರ್ ಒನ್ ಆಗುವ ಲಕ್ಷಣ. ಸೂರ್ಯವಂಶಿ ನಂಬರ್ ಒನ್ ಆಗುವಂಥ ಲಕ್ಷ್ಯ ಇಟ್ಕೊಂಡಿದ್ವಿ ಅಂತಂದಮೇಲೆ ಲಕ್ಷಣ ಏನಿರಬೇಕು? ಸದಾ ಏಕರಸ, ಸದಾ ವಿಜಯಿ. ಚಂದ್ರವಂಶಿಗಳಂತಂದರೆ ಒಮ್ಮೆ ಸಫಲತಾ ಮೂರ್ತಿ ಕೆಲವೊಮ್ಮೆ ಮೆಹನತ್ ಮೂರ್ತಿ, ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು. ಚಂದ್ರನಲ್ಲಿ ಕಲೆಗಳು ಒಮ್ಮೆ ಜಾಸ್ತಿ ಒಮ್ಮೆ ಕಲೆಗಳು ಕಡಿಮೆಯಾಗುವಂತೆ ಚಂದ್ರವಂಶಿಗಳಂದರೆ ಏಕರಸ ಇರುವುದಿಲ್ಲ. ಬಾಬಾ ಅಂತಾರೆ ಲಕ್ಷರಕ ಹೇ ಬಾಬ್ ಸಮಾನ್ ಬನ್ನೆ ಕಾ. ಲಕ್ಷ್ಯ ಏನಿಟ್ಕೊಂಡಿವೆ? ಸೂರ್ಯವಂಶಿ ಆಗೋದು, ನಂಬರ್ ಒನ್ ಆಗೋದು, ಬಾಪ್ ಸಮಾನ್ ಆಗುವುದು. ಹರೇಕ ಬಚ್ಚೆ ಯಹಿ ಕೇತಾ ಹೇ ಕಿ ಬಾಪ್ ಸಮಾನ್ ಬನ್ನಾ ಹೇ. ತೊ ಬಾಪ್ ಸದಾ ಸಹಜ ವಿಜಯಿ ಸ್ವರೂಪ ಹೇ. ಅಗರ್ ಏಕರಸ ಅವಸ್ಥ ನಹಿ ಹೇ ತೊ ಕ್ಯಾ ನಂಬರ್ ಒನ್ ಬನೆಂಗೆ? ಏಕರಸ ಅವಸ್ಥೆ ಇಲ್ಲ ಅಂತಂದರೆ ಅವರಿಗೆ ನಂಬರ್ ಒನ್ ಅಂತ ಕರೆಯಲಾಗ್ತದ? ಬಾಪ್ ಸಮಾನ್ ಅಂತಂದರೆ ಸದಾ ನಂಬರ್ ಒನ್. ಬಾಪ್ ಸಮಾನ್ ಅಂದರೆ ಸದಾ ವಿಜಯಿ ಸ್ವರೂಪ. ನಂಬರ್ ವಾರ್ ಮೇ ಆಯಂಗೆ ಯಾ ನಂಬರ್ ಒನ್ ಮೇ ಆಯಂಗೆ? ತೊ ಅಪನೇ ಸೇ ಪೂಚೋ ಹಮ್ ನಂಬರ್ ಒನ್ ಹೇ. ನಂಬರ್ ವಾರ್ ಕಿ ಲಿಸ್ಟ್ ಮೇ ಹಿ ಚೆಕ್ ಮಾಡ್ಕೊಳ್ಳಿ. ನಂಬರ್ ಒನ್ ಅರ್ಥಾತ್ ಫಾಲೋ ಬ್ರಹ್ಮ ಬಾಪ್. ಬ್ರಹ್ಮ ತಂದೆಯನ್ನು ಅನುಸರಿಸುವುದಂತಂದರೆ ನಂಬರ್ ಒನ್. ಸೂರ್ಯವಂಶಿ ಆಗುವುದಂದರೆ ನಂಬರ್ ಒನ್. ಸದಾ ವಿಜಯಿ ಸದಾ ಏಕರಸ ಅಂದರೆ ನಂಬರ್ ಒನ್. ಆದ್ದರಿಂದ ನಂಬರ್ ಒನ್ ಸೂರ್ಯವಂಶಿ ಆಗುವಂತಹ ವಿಶೇಷ ಲಕ್ಷ್ಯವನ್ನು ನಾವು ಇಟ್ಕೊಂಡಿವಿ. ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣನೂ ಇರಬೇಕು. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆದರೆ ಅವರು ಚಂದ್ರವಂಶಿಗಳು. ಕೆಲವೊಮ್ಮೆ ಸಫಲತೆ ಕೆಲವೊಮ್ಮೆ ಪರಿಶ್ರಮ, ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಾನು ನಂಬರ್ ಒನ್ನಲ್ಲಿದ್ದೀನ ನಂಬರ್ ವಾರಲ್ಲಿದ್ದೀನೋ. ಬಾಪ್ ದಾದ ಸಹಜ ಸಾಧನ್ ಬತ್ತಾತೆ ಹಿ ಫಾಲೋ ಕರ್ನೆ ಮೇ ಮೆಹನತ್ ಕಮ್ ಲಗ್ತಿ ಹೇ. ಅನುಸರಿಸುವುದರಲ್ಲಿ ಪರಿಶ್ರಮ ಕಡಿಮೆ. ಬ್ರಹ್ಮಕ್ಕೆ ಪಾವ್ ಅರ್ಥಾತ್ ಕದಂ ಹರ್ ಕಾರ್ಯಕ್ಕೆ ಕದಂ ರೂಪಿ ಪಾವಕ್ಕೆ ನಿಶಾನ್ ಹೇ. ಅಂದರೆ ಬ್ರಹ್ಮ ಬಾಬಾ ಪ್ರತಿಯೊಂದು ಕರ್ಮ ಮಾಡಬೇಕಾದರೂ ಹೆಂಗೆ ಹೆಜ್ಜೆ ಇಟ್ಟರು? ಆ ಹೆಜ್ಜೆ ಮೇಲೆ ನಾವು ಹೆಜ್ಜೆ ಇಟ್ಟರೆ ಮುಗೀತು. ತೊ ಪಾವ ಪರ್ ಪಾವರಕ್ಕೆ ಖರ್ಚಲ್ನ ಸಹಜ ಹೋಗ್ತಾ. ಒಬ್ಬರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರ ಹೆಜ್ಜೆ ಮೇಲೆ ನಾವು ಹೆಜ್ಜೆ ಇಡ್ತಾ ಹೋದರೆ ನಡೆಯೋದು ಭಾಳ ಸುಲಭ ಅಲ್ವಾ? ನಯ ರಾಸ್ತನೇ ಇಡುಣ್ಣ, ಹೊಸ ದಾರಿಯನ್ನು ಹುಡುಕೋ ಅವಶ್ಯಕತೆನೇ ಇಲ್ಲ. ಪಾವ ಪರ್ ಪಾವ್ ಕದಂ ಪರ್ ಕದಂ ರಕ್ಕನ ಹೇ ಸುಲಭ. ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು ಕದಂ ಪರ್ ಕದಂ. ಜೋ ಬಿ ಕಾರ್ಯಕರ್ತೆ ಹೋ ಚಾಹೆ ಮನ್ಸಾ ಸಂಕಲ್ಪ ಕರ್ತೆ ಹೋ ಚಾಹೆ ಬೋಲ್ ಬೋಲ್ತೆ ಹೋ ಚಾಹೆ ಕರ್ಮ ಮೇ ಸಂಬಂಧ ಸಂಪರ್ಕ ಮೇ ಆತೆ ಹೋ. ಮನಸ್ಸಿನಿಂದ ಸಂಕಲ್ಪ ಮಾಡ್ಬೋದು,
ಬಾಯಿಂದ ಮಾತಾಡ್ಬೋದು ಅಥವಾ ಕರ್ಮದಲ್ಲಿ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬರ್ಬೋದು. ಪ್ರತಿ ಒಂದು ಕರ್ಮವನ್ನು ಮಾಡುವಾಗ ಯೋಚನೆ ಮಾಡಿ, ನಾನು ಬ್ರಾಹ್ಮಣಾತ್ಮ ಕರ್ಮ ಬ್ರಾಹ್ಮಣಾತ್ಮ ಕರ್ಮ ಕರ್ ರಹಾ ಹೂ ಕ್ಯಾ ಯ ಬ್ರಹ್ಮ ಬಾಪ್ ಸಮಾನ್ ಹೇ, ನಾನು ಬ್ರಾಹ್ಮಣಾತ್ಮ ನಾನೇನು ಕರ್ಮ ಮಾಡ್ತಿದ್ದೀನೋ ಇದು ಬ್ರಹ್ಮ ಬಾಬನ ಸಮಾನ ಇದೆಯಾ? ನಾನೇನು ಸಂಕಲ್ಪ ಮಾಡ್ತಿದ್ದೀನೋ ಬ್ರಹ್ಮ ಬಾಪ್ ಸಮಾನ ಹೇ, ಮೇರಾ ಸಂಕಲ್ಪ ಭೀ ಉಸಿ ಪ್ರಮಾಣ ಹೇ, ನಾನೇನು ಮಾತಾಡ್ತಿದ್ದೀನೋ ಹರ ಬೋಲ್ ಬ್ರಹ್ಮ ಸಮಾನ ಹೇ. ಅಗರ್ ನಹಿ ಹೇ ತೋ ನಹಿ ಕರ್ನ ಅಲ್ವಾ, ಚಾರ್ಟ್ ಹೆಂಗೆ ಬರಿಬೇಕು? ನಾವು ಬ್ರಹ್ಮ ಸಮಾನ ಇಲ್ಲ ಅಂದರೆ ಇಲ್ಲ ಅಂತ ಬರೀರಿ. ನಾ ಸೋಚನ, ನಾ ಬೋಲ್ನ, ನಾ ಕರ್ನ ಅಲ್ವಾ. ಬ್ರಹ್ಮ ಬಾಬನ ಸಮಾನನೇ ಮಾತಿರ್ಬೇಕು, ಬ್ರಹ್ಮ ಬಾಬನ ಸಮಾನನೇ ಸಂಕಲ್ಪ ಇರಬೇಕು, ಬ್ರಹ್ಮ ಬಾಬರವ್ರ ಸಮಾನನೇ ಕರ್ಮ ಮಾಡಬೇಕು. ಐಸೆನೇ ಹಿ ಬ್ರಹ್ಮ ಬಾಪಕ ಕದಂ ಏಕ ಅವ್ರ ಬಚ್ಚೋಂಕ ಕದಂ ದೂಸರ. ಈ ರೀತಿ ಆಗಬಾರ್ದು. ಬಾಬನ್ ಬಾಬಾ ಇಡುವ ಹೆಜ್ಜೆ ಒಂದು, ನಮ್ಮ ಹೆಜ್ಜೆ ಇನ್ನೊಂದು. ಆ ರೀತಿ ಆಗಬಾರ್ದು. ಐಸೆನೇ ಹಿ ಬ್ರಹ್ಮ ಬಾಪಕ ಕದಂ ಏಕ ಬಚ್ಚೋಂಕ ಕದಂ ದೂಸರ. ಜೋ ಲಕ್ಷ್ಯ ಹೇ ಮಂಜಿಲ್ ಹೇ ಬಾಪ್ ಸಮಾನ್ ಬನ್ನೇ ಕಾ ವೋ ಕೈಸೆ ಹೋಗಾ, ಮಂಜಿಲ್ ಹೇ ಬಾಪ್ ಸಮಾನ್ ಬನ್ನೇ ಕಾ ಓ ಕೈಸೆ. ಗುರಿ ಏನಾಗಿದೆ? ತಂದೆಯ ಸಮಾನ ಆಗೋದು. ಅದು ಹೆಂಗಾಗ್ತದೆ? ಅಗರ್ ಬ್ರಹ್ಮಕ್ಕೆ ಹರ್ ಕದಂ ಸಮಾನ್ ಕದಂ ಪಾರ್ ಕದಂ ಫಾಲೋ ಕರ್ತೆ ಚಲೇಂಗೆ ತೋ ಏಕ ತೋ ಸದಾ ಅಪನೇ ಕೋ ಸಹಜ ಪುರುಷಾರ್ಥಿ ಅನುಭವ ಕರೆಂಗೆ. ಅವರು ಸದಾ ಸಂಪೂರ್ಣತಾಕಿ ಮಂಜಿಲ್ ಸಮೀಪ ಅನುಭವ ಕರೆಂಗೆ. ಬ್ರಹ್ಮ ತಂದೆಯ ಸಮಾನ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗುವುದಂದರೆ ತಂದೆಯನ್ನು ಅನುಸರಿಸಿದಂತೆ. ಯಾರು ಬ್ರಹ್ಮ ತಂದೆಯನ್ನು ಅನುಸರಿಸ್ತಾರೋ, ಬ್ರಹ್ಮ ತಂದೆಯ ಸಮಾನ ಸಂಕಲ್ಪ ಮಾತು ಕರ್ಮವನ್ನು ಮಾಡ್ತಾರೋ, ಬ್ರಹ್ಮ ಬಾಬರವರ ಸಮಾನ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾರೋ, ಅವರಲ್ಲಿ ಎರಡು ಲಕ್ಷಣ. ಒಂದು, ಸದಾ ಅಪನೇಕೋ ಸಹಜ ಪುರುಷಾರ್ಥಿ ಅನುಭವ ಕರೆಂಗಿ. ಎರಡನೇದು, ಸದಾ ಸಂಪೂರ್ಣತಾಕಿ ಮಂಜಿಲ್ ಸಮೀಪ ಅನುಭವ ಕರೆಂಗಿ. ಯಾರು ಬ್ರಹ್ಮ ಬಾಬರನ್ನ ಅನುಸರಿಸ್ತಾರೋ ಅವರು ಒಂದನೇದಾಗಿ ಸಹಜ ಪುರುಷಾರ್ಥಿಯ ಅನುಭವ ಮಾಡ್ತಾರೆ, ಎರಡನೇದಾಗಿ ಸಂಪೂರ್ಣತೆಯ ಗುರಿ ಸಮೀಪ ಆಗ್ತಾ ಇದೆ ಅಂತ ಅನುಭವ ಮಾಡ್ತಾರೆ. ಸಂಪೂರ್ಣತೆಯ ಗುರಿ ಸಮೀಪ ಆಗ್ತಾ ಇದೆ. ಒಂದನೇದು ಯಾವ ಲಕ್ಷಣ? ಸಹಜ ಪುರುಷಾರ್ಥಿಯ ಅನುಭವ ಮಾಡ್ತಾರೆ. ಎರಡನೇದಾಗಿ ಸಂಪೂರ್ಣತೆಯ ಗುರಿಯ ಮಂಜಿಲನ್ನು ಸಮೀಪದಲ್ಲಿ ಅನುಭವ ಮಾಡ್ತಾರೆ. ಬ್ರಹ್ಮ ಬಾಬ್ ಸಮಾನ್ ಅರ್ಥಾತ್, ಹಾಗಾದರೆ ಬ್ರಹ್ಮ ಬಾಬನ ಸಮಾನ್ ಅಂದರೆ ಏನರ್ಥ? ಸಂಪೂರ್ಣತಾಕೆ ಮಂಜಿಲ್ ಪರ್ ಪೌಂಚನ. ಬ್ರಹ್ಮ ಬಾಬನ ಸಮಾನ್ ಆಗುವುದಂದರೆ ಸಂಪೂರ್ಣತೆಯ ಗುರಿಯನ್ನು ತಲುಪುವುದು. ಬ್ರಹ್ಮ ಬಾಬನ ಸಮಾನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅನುಸರಿಸುವಂಥವರ ಎರಡು ಲಕ್ಷಣ ಯಾವುದು? ಸದಾ ಅಪನೇಕೋ ಸಹಜ ಪುರುಷಾರ್ಥಿ ಅನುಭವ ಕರೆಂಗಿ. ಎರಡನೇದು, ಸದಾ ಸಂಪೂರ್ಣತಾಕಿ ಮಂಜಿಲ್ ಸಮೀಪ ಅನುಭವ ಕರೆಂಗಿ. ಬ್ರಹ್ಮ ಬಾಪ ವತನ್ಮೆ ಆಪ್ ಸಬ್ ಬಚ್ಚೊಂಕೆ ಸಂಪೂರ್ಣ ಅವ್ಯಕ್ತ ಫರಿಷ್ಟ ಬನ್ನೇಕ ಆಹ್ವಾನ್ ಕರ್ ರಹಿ. ಬ್ರಹ್ಮ ಬಾಬ ವತನದಲ್ಲಿ ಕೂತ್ಕೊಂಡು ನಾವು ಯಾವಾಗ ಸಂಪೂರ್ಣ ಫರಿಷ್ಠೆ ಆಗ್ತೀವಿ, ನಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಬ್ರಹ್ಮ ಬಾಪಕ್ಕೆ ಆಹ್ವಾನ್ಕ ಗೀತ ಮಧುರ ಆಹ್ವಾನ್ಕ ಆವಾಜ್ ಸುನಾಯಿನೇ ಇದೆತ್ತ? ಬ್ರಹ್ಮ ಬಾಬರವರು ನಾವು ಮಕ್ಕಳನ್ನು ಆಹ್ವಾನೆ ಮಾಡುವಂತಹ ಗೀತೆ ಅಥವಾ ಮಧುರ ಆಹ್ವಾನೆ ಮಾಡುವಂತಹ ಆವಾಜ್ ಕೇಳಿ ಬರ್ತಾ ಇಲ್ವಾ? ಸಬ ಬಚ್ಚೊಂಕೆ ಸಂಪೂರ್ಣ ಅವ್ಯಕ್ತ ಫರಿಷ್ಠ ಬನ್ನೇಕ ಆಹ್ವಾನ್ ಕರ್ ರಹಿ ಹಿ ಬಾಬಾ. ನಾವೆಲ್ಲರೂ ಸಂಪೂರ್ಣ ಫರಿಷ್ಠೆ ಆಗಬೇಕು ಅಂತ ಹೇಳಿ ನಮ್ಮನ್ನು ಆಹ್ವಾನೆ ಮಾಡ್ತಿದ್ದಾರೆ. ಬಾಬನ ಹಾಡು ಕೇಳಿ ಬರ್ತಾ ಇದೆಯಾ? ಬಾಬಾ ತಂದೆ ಯಾವ ಹಾಡು ಹಾಡ್ಬೋದು? ಹಾ, ಯಾವ ಹಾಡಾಗ್ಬೋದು? ನಮ್ಮನ್ನು ಯಾವ ಮಧುರವಾದಂತಹ ಆವಾಜಿನಿಂದ ನಮ್ಮನ್ನು ಆಹ್ವಾನೆ ಮಾಡ್ಬೋದು? ಬಾಬಾ ತಂದೆ ಯಾವ ರೀತಿ ಆಹ್ವಾನೆ ಮಾಡ್ತಾರೆ? ಆವೋ ಬಚ್ಚೆ, ಮೀಟೆ ಬಚ್ಚೆ, ಜಲ್ದಿ ಜಲ್ದಿ ಆವೋ, ಬನ್ನಿ ಮಕ್ಕಳೇ, ಮಧುರ ಮಕ್ಕಳೇ, ಬೇಗ ಬೇಗ ಬನ್ನಿ,
ಯಾ ಗೀತವಾ ಬೋಲು ಸುನಾಯಿನೇ ಇದೆತ್ತ ಈ ಹಾಡುವಂತ ಗೀತೆ ಕೇಳಿ ಬರ್ತಾ ಇಲ್ವಾ ಬ್ರಹ್ಮ ಬಾಪಕ ಆವಾಜ್ ಸುನೋ ಕ್ಯಾಚ್ ಕರು ಬ್ರಹ್ಮ ಬಾಬರವರ ಆವಾಜನ್ನ ಕೇಳಿ ಕ್ಯಾಚ್ ಮಾಡಿ ಹೇಗಿದೆ ಹಾಡು ಆವೋ ಬಚ್ಚೆ ಮೀಟೆ ಬಚ್ಚೆ ಜಲ್ದಿ ಜಲ್ದಿ ಆವೋ ब्रह्मा बाप यही कहते कि बच्चे 99 वर्ष का सोचते बहुत है क्या होगा यह होगा वो होगा वो होगा या नहीं होगा यह होगा इस सोच में ज्यादा रहते हैं यह तो नहीं होगा कभी सोचते होगा कभी सोचते नहीं होगा यह होगगा होगा 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 का गीत गाते रहते हैं 99 विनाश आगोदितल ಅದಕ್ಕೆಲ್ಲ ಮಕ್ಕಳು ಏನಾಗ್ತದೋ ಏನೋ ಹಂಗಾಗ್ತದೋ ಏನೋ ಹಿಂಗಾಗ್ತದೋ ಏನೋ ಅಂತ ಹೇಳ್ಕೊಂಡು ಭಾಳ ಯೋಚನೆ ಮಾಡೋದ್ರಲ್ಲಿ ತೊಡಗಿದ್ದಾರೆ ಮಕ್ಕಳು ಇದಂತೂ ಆಗ್ಲಿಕ್ಕಿಲ್ಲ ಕಭಿ ಸೋಚುತ್ತಾ ಹೋಗ ಕಭಿ ಸೋಚುತ್ತೇನೆ ಹೋಗ ಏ ಹೋಗ ಇಂಥ ಗೀತೆಯನ್ನು ಹಾಡ್ತಾ ಇದ್ದಾರೆ ಲೇಕಿನ್ ಅಪನೇ ಫರಿಶ್ತೆಪನ್ಕೆ ಸಂಪನ್ನ ಸಂಪೂರ್ಣ ಸ್ಥಿತಿ ಮೇ ತೀವ್ರ ಗತಿಸೆ ಆಗೇ ಬಡ್ನೇಕ ಶ್ರೇಷ್ಠ ಸಂಕಲ್ಪ ಕಂ ಕರ್ತೀ ಅಂದ್ರೆ ಎಲ್ಲ ಮಕ್ಕಳು ಹಂಗಾಗ್ತದೋ ಇಲ್ಲೋ ಹಾ ಬಾಬಾ ಇಂಥ ಸ್ಥಿತಿಯನ್ನ ಪಡಿಬೇಕಂತಂದರೆ ಆಗ್ತದೋ ಇಲ್ಲೋ ಹಾ ಈ ರೀತಿ ಯೋಚನೆ ಮಾಡ್ತಾರೆ ಏ ಹೋಗ ಯ ನೈ ಹೋಗ ಆ ಗೀತೆಯನ್ನ ಹಾಡಬಾರ್ದು ಬಾಬಾ ಯಾವ ಗೀತೆ ಹಾಡ್ತಿದ್ದಾರೆ ಹಾ ಮಕ್ಕಳನ್ನ ಯಾವ ರೂಪದಲ್ಲಿ ಆಹ್ವಾನ ಮಾಡ್ತಿದ್ದಾರೆ ಆವೋ ಬಚ್ಚೆ ಮೀಟೆ ಬಚ್ಚೆ ಜಲ್ದಿ ಜಲ್ದಿ ಆವೋ ಈ ಮಕ್ಕಳು ಯಾವ ಗೀತೆ ಹಾಡ್ತಿದ್ದಾರೆ ಕ್ಯಾ ಹೋಗ ಕೈಸೆ ಹೋಗ ನಹಿ ಹೋಗ ಏ ಹೋಗ ಅಪನೆ ಫರಿಶ್ತೆ ಪನ್ಕೆ ಸಂಪನ್ನ ಸಂಪೂರ್ಣ ಸ್ಥಿತಿ ಮೇ ತೀವ್ರಗತಾಸೆ ಆಗೆ ಬಡ್ನೇಕ ಶ್ರೇಷ್ಠ ಸಂಕಲ್ಪ ಕಂ ಕರ್ತೀ ಮಕ್ಕಳಲ್ಲಿ ನೋಡಿ ಏನ್ ಮಿಸ್ಟೇಕ್ ನೋಡ್ತಾ ಇದ್ದಾರೆ ಬಾಬಾ ಮಕ್ಕಳಲ್ಲಿ ಏನ್ ಮಿಸ್ಟೇಕ್ ಇದೆ ಸಂಪೂರ್ಣ ಸಂಪನ್ನ ಸ್ಥಿತಿಯಲ್ಲಿ ತೀವ್ರ ಗತಿಯಲ್ಲಿ ಮುಂದುವರಿಯುವ ಶ್ರೇಷ್ಠ ಸಂಕಲ್ಪ ಕಡಿಮೆ ಮಾಡ್ತಾರೆ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿ ತೀವ್ರ ಗತಿಯಿಂದ ಮುಂದುವರಿಯುವ ಶ್ರೇಷ್ಠ ಸಂಕಲ್ಪವನ್ನ ಕಡಿಮೆ ಮಾಡ್ತಿದ್ದಾರೆ ಮತ್ತೇನು ಸಂಕಲ್ಪ ಮಾಡ್ತಿದ್ದಾರೆ ಹೋಗ ಕ್ಯಾ ಹೋಗ ಕೈಸೆ ಹೋಗ ಗಾ 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 ಕೆ ಗೀತ ಜಾದಾ ಗಾತೆ ಬಾಬಾ ಕೇತೆ ಕುಚ್ ಬಿ ಹೋಗ ಲೇಕಿನ್ ಆಪಕಾ ಲಕ್ಷ್ಯ ಕ್ಯಾ ಹೈ ಜೋ ಹೋಗ ವೋ ದೇಖನೆ ವಾ ಸುನ್ನೆ ಕಾ ಲಕ್ಷ್ಯ ಹೈ ಬ್ರಹ್ಮ ಬಾಪ್ ಸಮಾನ್ ಫರಿಶ್ತಾ ಬನ್ನೆ ಕಾ ಲಕ್ಷ್ಯ ಕ್ಲಿಯರ್ ಇದೆ ಅಲ್ವಾ ಬ್ರಹ್ಮ ತಂದೆಯ ಸಮಾನ ಫರಿಶ್ತೆಯಾಗುವುದೇ ಲಕ್ಷ್ಯ ಉಸ್ಕೆ ತಯಾರಿ ಕರ್ಲಿ ಹೈ ಅದಕ್ಕೆ ತಯಾರಿ ಮಾಡಿದಿರಾ ಅಂತ ಕೇಳ್ತಾರೆ ಬಾಬಾ ತಯಾರಿ ಮಾಡ್ತಿದ್ದೀರಾ ಬ್ರಹ್ಮ ತಂದೆಯ ಸಮಾನ ಫರಿಶ್ತ ಆಗುವ ಲಕ್ಷ್ಯ ತಯಾರಿ ಮಾಡ್ಕೊಂಡಿದ್ದೀರಾ ಹ್ಮ್ ಬಾಬಾ ಏನಂದ್ರು ಬ್ರಹ್ಮ ತಂದೆಯ ಸಮಾನ ಹೆಜ್ಜೆ ಮೇಲೆ ಹೆಜ್ಜೆ ಇಡಿ ತಂದೆ ಸಮಾನ ಆಗ್ರಿ ಅದೇ ನಂಬರ್ ಒನ್ ಅದೇ ನಮ್ಮ ಮಂಜಿಲ್ ಅಲ್ವಾ ಅದಕ್ಕೋಸ್ಕರ ಬಾಬನು ಸಹಿತ ವತನದಲ್ಲಿ ನಮ್ಮನ್ನು ಅವ್ಯಕ್ತ ಫರಿಶ್ತೆಗಳೇ ಬನ್ನಿ ಸಂಪೂರ್ಣ ಅವ್ಯಕ್ತ ಫರಿಶ್ತೆಗಳೇ ಬನ್ನಿ ಅಂತ ಕರೀತಾರೆ ಎಷ್ಟು ಪ್ರೀತಿಯಿಂದ ಆವೋ ಬಚ್ಚಿ ಮೀಟೆ ಬಚ್ಚಿ ಜಲ್ದಿ ಜಲ್ದಿ ಆವೋ ಅಲ್ವಾ ಮಕ್ಕಳು ಏನು ಹೇಳ್ತಾರಂತೆ ಗೀತೆ ಕ್ಯಾ ಹೋಗ ಕೈಸೆ ಹೋಗ ಹೋಗ ಯಾ ನೈ ಹೋಗ ಅದಕ್ಕೆ ಬಾಬಾ ಅಂತಾರೆ ಫರಿಶ್ತತನದ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿ ತೀವ್ರಗತಿಯಲ್ಲಿ ಮುಂದುವರಿಯುವ ಶ್ರೇಷ್ಠ ಸಂಕಲ್ಪ ಮಕ್ಕಳಲ್ಲಿ ಕಡಿಮೆ ಇದೆ ಈಗ ಕಡಿಮೆ ಇದ್ದದನ್ನು ಭರ್ತಿ ಮಾಡ್ಕೊಳ್ಳೋದು ಆದ್ದರಿಂದ ಬ್ರಹ್ಮ ತಂದೆ ಸಮಾನ ಫರಿಶ್ತ ಆಗಿದ್ದೀರಾ ತಯಾರಿ ಕರ್ಲಿ ಹೇ ಪ್ರಕೃತಿ ಅಪನ ಕುಚ್ಚು ಬಿ ರಾಂಗ್ ರೂಪ ದಿಕ್ಕಾಯಿ ಆಪ ಫರಿಶ್ತ ಬನ್ ಬಾಪ್ ಸಮಾನ್ ಅವ್ಯಕ್ತ ರೂಪಧಾರಿ ಬನ್ ಪ್ರಕೃತಿಗೆ ಹರ ದೃಶ್ಯಕ್ಕೋ ದೇಖನೆಕ್ಕೆ ಲೇ ತಯಾರು ಹೋ ಪ್ರಕೃತಿ ತನ್ನ ಬಣ್ಣವನ್ನು ತೋರಿಸ್ಬೋದು ಯಾಕೆಂದ್ರೆ 99 ವಿನಾಶ ಅಂತಂದರೆ ಭೂಕಂಪ ಬಿರುಗಾಳಿ ಬರಗಾಲ ಪ್ರಕೃತಿಯಲ್ಲಿ ಆಗುವಂಥ ಏರುಪೇರುಗಳು ಅದು ತನ್ನ ರೂಪ ಬಣ್ಣವನ್ನು ತೋರಿಸ್ಬೋದು ನಾವು ಮಾತ್ರ ಫರಿಶ್ತೆಯಾಗಿ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡಲಿಕ್ಕೆ ತಯಾರಿದ್ದೀರಾ ಬಾಬಾ ಕೇಳ್ತಿದ್ದಾರೆ ಫರಿಶ್ತೆಯಾಗಿ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡಲಿಕ್ಕೆ ತಯಾರಾಗಿದ್ದೀರಾ
प्रकृति के हलचल के प्रभाव से मुक्त फरिश्त बने हो। प्रकृतियल हलचल आगता इर्तदे आदरे अदर प्रभाव दिन मुक्त फरिश्तागिदिरा। तम स्थितियन चेक मडकोंड्रा अपनी स्थिति की तैयारी में लगे हुए हो। आ रीति स्थितियन क्रियेट मडबेकंत तैयारी मडता इद्दिरा। क्या होगा क्या होगा अथवा इस सोच में लगे हो। ಏನಾಗ್ತದೋ ಏನೋ ಏನಾಗ್ತದೇನೋ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರೋ ಅಥವಾ ತಮ್ಮ ಸ್ಥಿತಿಯನ್ನು ತಯಾರು ಮಾಡಿಕೊಂಡಿದ್ದೀರೋ? ಪ್ರಕೃತಿ ಹಲ್ಚಲ್ನ ಪ್ರಭಾವ ಒಂದು ಕಡೆ ಇರ್ತದೆ, ಅದರಿಂದ ಮುಕ್ತ ಫರಿಶ್ತ ಅಂತ ಅನುಭವ ಮಾಡ್ತಿದ್ದೀರಾ? ಕ್ಯಾ ಕೋಯಿ ಬಿ ಪರಿಸಿ ಸಾಮಾನ್ಯ ಆಯೇ ಆ ಪ್ರಕೃತಿ ಪತಿ ಅಪನೆ ಪ್ರಕೃತಿ ಪತಿಗೆ ಸೀಟ್ ಪರಿಸಟ್ಟುವಂಗೆ ಯಾಪ್ಸಟ್ಟುವಂಗೆ ಹೇಳಿ ಪರಿಸ್ಥಿತಿ ಯಾವ ರೂಪ ತಾಳಿ ಬರಲಿ? ಬೇಕಾದರೆ ನಾನು ಪ್ರಕೃತಿಯ ಪತಿ, ನಾನು ನನ್ನ ಸೀಟಲ್ಲಿ ಕೂತ್ಕೊಳ್ತೀನಿ. ನನ್ನ ಸೀಟಲ್ಲಿ ಕೂತ್ಕೊಳ್ತೀನೋ ಅಥವಾ ಅಪ್ಸೆಟ್ ಆಗ್ತೀನೋ? ಏಕೆ ಯಾ ಹೋಗಯ್ಯ ಯಹ ಹೋಗಯ್ಯ ಯಹ ಹೋಗಯ್ಯ ಇಸಿ ನಜರ್ ಕೆ ಸಮಾಚಾರೋ ಮೇ ಬಿಜಿ ಹೋಂಗೆ ಯಾ ಸಂಪನ್ನತ ಕಿ ಸ್ಥಿತಿ ಮೇ ಸ್ಥಿತಿ ಹೋ ಕಿಸಿ ಬಿ ಪ್ರಕೃತಿ ಕೆ ಹಲ್ಚಲ್ ಕೋ ಚಲತೆ ಹುಯೆ ಬಾದಲಂಕೆ ಸಮಾನ ಅನುಭವ ಕರೆಂಗೆ? ಹೆಂಗಿಟ್ಕೊಂಡಿದ್ದೀರಿ ಸ್ಥಿತಿಯನ್ನ? ಸಮಾಚಾರ ಬರ್ತಲೇ ಹಂಗಾಯ್ತಂತೆ ಅಲ್ಲಿ ಹಿಂಗಾಯ್ತಂತೆ ಅಂತ ಸಮಾಚಾರ ಬರುವಾಗನೆ ತಾವು ಸಮಾಚಾರವನ್ನು ಕೇಳುವುದರಲ್ಲಿ ಬಿಸಿಯಾಗ್ಬಿಡ್ತೀರೋ ಅಥವಾ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತಾಗಿ ಪ್ರಕೃತಿಯ ಹಲ್ಚಲ್ಲಿನ ಯಾವ ಮೋಡಗಳ ಪ್ರಭಾವಕ್ಕೆ ಒಳಗಾಗದಂತೆ ಇರ್ತೀರೋ? ಎಲ್ಲ ನಮ್ಮ ಕೈಯಲ್ಲೇ ಇರೋದು ಅಲ್ವಾ? ಬಾಬಾ ಕೇಳ್ತಿದ್ದಾರೆ ಪ್ರಕೃತಿಯಲ್ಲಿ ಏರ್ಪೇರಾಗೋದಂತೂ ಗ್ಯಾರಂಟಿ. ನಾವು ನಮ್ಮ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಪ್ರಕೃತಿಯಲ್ಲಿ ಹಲ್ಚಲಿದ್ದರೂ ಸಹಿತ ಅದು ಮೋಡಗಳು ಅಂತ ತಿಳ್ಕೊಂಡು ಅದು ಹೋಗ್ಬಿಡ್ತು ಅಂತ ಅನುಭವ ಮಾಡಬೇಕು. ಅದರ ಪ್ರಭಾವಕ್ಕೆ ಒಳಗಾಗಬಾರ್ದು. ಪ್ರಕೃತಿ ಯಾವ ರೂಪ ಬಣ್ಣ ಬೇಕಾದ್ರೆ ತೋರಿಸ್ಬೋದು. ನಾವು ತಂದೆ ಸಮಾನ ಅವ್ಯಕ್ತ ರೂಪದಾರಿ ಆಗಿರೋದು. ಪ್ರಕೃತಿ ಪ್ರತಿಯೊಂದು ದೃಶ್ಯವನ್ನು ನೋಡೋದು. ನಾನು ಎಲ್ಲ ಪ್ರಭಾವದಿಂದ ಮುಕ್ತ ಫರಿಶ್ತ ಅಂತ ಅನುಭವ ಮಾಡೋದು ಎಷ್ಟು ಚಂದ ಇದೆ. ಅಥವಾ ನಮ್ಮ ಸ್ಥಿತಿಯನ್ನು ಆ ರೀತಿ ಚೆನ್ನಾಗಿ ತಯಾರು ಮಾಡ್ಕೋತೀರಾ? ಪರಿಸ್ಥಿತಿ ಎದುರು ಇದ್ದರೂ ಸಹಿತ ನಾನು ಪ್ರಕೃತಿ ಪತಿ, ನನ್ನ ಸೀಟಲ್ಲಿ ನಾನು ಸೆಟ್ ಆಗಿದ್ದೀನಿ ಅಂತ ಇರ್ತಿರೋ ಅಥವಾ ಅಪ್ಸೆಟ್ ಆಗ್ತಿರೋ? ಬಾಬಾ ಕೇಳ್ತಿದ್ದಾರೆ. ಆದ್ದರಿಂದ ಸಮಾಚಾರ ಪತ್ರದಲ್ಲೆಲ್ಲ ಬರ್ಬೋದು, ಸಂಪನ್ನತೆ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರಕೃತಿಯ ಯಾವ ಪ್ರಭಾವಕ್ಕೂ ಹಲ್ಚಲಿಗೂ ಒಳಗಾಗದ ಸ್ಥಿತಿಯೇ ತಂದೆಯ ಸಮಾನ ಸ್ಥಿತಿ. तो ब्रह्मा बाबा बच्चों से पूछ रहे हैं. ब्रह्मा बाबा मक्कल जितने खेलता इधर मेरे समान फरिश्ता सदा के लिए बने हो. ये ब्रह्मा बाबा मक्कल जितने खेलते इधर नन समान नहीं हो फरिश्ता सदा काल कुस्करा की दिरा हेले. ब्रह्मा बाबा ने ये उत्तर कुटते रे मेरे समान फरिश्ते सदा काल के लिए बने हो. ನನ್ನ ಸಮಾನ ಫರಿಶ್ತಾ ಸದಾ ಕಾಲಕ್ಕಾಗಿದ್ದೀರಾ? ಬ್ರಹ್ಮ ಬಾಬಾ ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ತೀರಿ? ಆಪ ಬಚ್ಚೋಂಕೋ ವ್ಯಕ್ತ ಮೇ ರಹತೆ ಅವ್ಯಕ್ತ ಬನ್ನ ಹೇ. ನಾವು ಮಕ್ಕಳು ಬ್ರಹ್ಮ ತಂದೆಯ ಸಮಾನ ಫರಿಶ್ತ ಆಗಬೇಕಾದ್ರೆ ವ್ಯಕ್ತ ಜಗತ್ತಿನಲ್ಲಿದ್ದರೂ ಸಹ ಅವ್ಯಕ್ತ ಆಗಿರಿ. ಆಪಕ ಹೆಂಗೆ ಬಾಪತೋ ಅವ್ಯಕ್ತ ಹೋಗಯ್ಯ ಹಂಬಿ ಐಸೆ ಅವ್ಯಕ್ತ ಬನಾದೇವಿ. ಬಾಬಾ ಹೆಂಗೆ ಅವ್ಯಕ್ತ ಆಗ್ಬಿಟ್ರು ನಾನು ಆ ರೀತಿ ಅವ್ಯಕ್ತ ಆಗ್ಬಿಡ್ತೀನಿ ಅಂದರೆ ದೇಹ ಬಿಟ್ಟು ಹೋಗ್ಬಿಡೋಣವ ಆ ರೀತಿ ಅಂದಿಲ್ಲ ಬಾಬಾ. ಆಪ ಬಚ್ಚೋಂಕು ವ್ಯಕ್ತ ಮೇ ರಹತೆ ಅವ್ಯಕ್ತ ಬನನ. ವ್ಯಕ್ತ ಜಗತ್ತಿನಲ್ಲಿ ನಾವು ಇದ್ದರೂ ಸಹಿತ ಅವ್ಯಕ್ತರಾಗಬೇಕು. ಇದು ಬ್ರಹ್ಮ ಬಾಬಾ ಫರಿಶ್ತ ಆಗ್ಲಿಕ್ಕೋಸ್ಕರ ಹೇಳುವ ಮಾತು. ಬ್ರಹ್ಮ ಬಾಬಾ ಕೇತೆ ಪಹಲೆ ಅಪನೆ ಅಪ್ಸೆ ಪೂಚೋ जो विश्व कल्याण की जिम्मेवारी का ताज बाप ने पहनाया वो संपन्न कर लिया है. ये नम्म नावे चेक ಮಾಡ್ಕೋಬೇಕು. ಒಂದೇನ್ ಚೆಕ್ ಮಾಡ್ಕೋಬೇಕು? ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಬಾಬಾ ನಮಗೆ ಕೊಟ್ಟಿದ್ದಾರೆ. ನಾನು ಸಂಪನ್ನ ಮಾಡಿದ್ದೀನಾ? ವಿಶ್ವ ಕಲ್ಯಾಣದ ಕೆಲಸವನ್ನು ಸಂಪನ್ನಗೊಳಿಸಿದ್ದೀನಾ? ಬ್ರಹ್ಮ ತಂದೆ ಸಮಾನ ನಾನು ಅವ್ಯಕ್ತ ಆಗಿದ್ದೀನಾ? ವಿಶ್ವ ಕಲ್ಯಾಣದ ಕಾರ್ಯವನ್ನು ಸಂಪನ್ನಗೊಳಿಸಿದ್ದೀನಾ? ಚೆಕ್ ಮಾಡ್ಕೊಳ್ಳಿ. ಕೆಲಸ ಮುಗೀತಾ? ಬ್ರಹ್ಮ ಬಾಪತ ಅವ್ಯಕ್ತ ಇಸ್ಲಿಯೇ ಬನೇಕಿ. ಯಾಕೆ ಬ್ರಹ್ಮ ಬಾಬಾ ಅವ್ಯಕ್ತ ಆದರು? ಬಚ್ಚೋಂಕೋ ವಿಶ್ವ ಕಲ್ಯಾಣಕ ಆಶೀರ್ವಾದ ದೇಕರ್ ಬಂಧನ್ ಸೇಬಿ ಮುಕ್ತ ಹೋ ಸೇವಾ ಕಿ ರಫ್ತಾರ್ ತೀವ್ರ ಕರಾನೆ ಕೆ ನಿಮಿತ್ತ ಬನ್ನಾತ.
जिसका लक्ष्य स्वरूप चारों ओर देख रहे हो। ब्रह्मा बाबरोरिया के व्यक्तादरु मक्कला विश्व कल्याण कार्यवन्न नोडी बंधन दल्लिद्रु मुक्तरागी सेवेय गतियन्न तीव्र माडलिकोस्करा निमित्तागिद्रु अवरा प्रत्यक्ष प्रमाण अदर प्रत्यक्ष प्रमाण में नालको कड़े नाउ नोड़ता इद्दीवी गोत्तायितल्वा अव्यक्त याकादरु बाबा विश्व कल्याण कार्यवन्न कोट्टु बंधनदिंद मुक्तगोळिसलिकोस्कर सेवेय गति तीव्र माडलिकोस्कर बाबा नम्मन्न निमित्त माडिद्रु ಅದರ ಪ್ರತ್ಯಕ್ಷ ಸ್ವರೂಪವೇ ನಾಲ್ಕು ಕಡೆ ನಾವು ನೋಡ್ತಾ ಇದ್ದೀವಿ. ದೇಶ್ಮೆ ಚಾಹೆ ವಿದೇಶ್ಮೆ ಅವ್ಯಕ್ತ ಬ್ರಹ್ಮ ದ್ವಾರ ತೀವ್ರ ಗತಿ ಹುಯಿ ಹೇ ಅವರು ಹೋನಾ ಭಿ ಹೇ ಸೇವಾ ಮೇ ತೀವ್ರ ಗತಿ ಕ ನಿಮಿತ್ತ ಆಧಾರ ಬ್ರಹ್ಮ ಬಾಪಕೋ ಬನ್ನಾತಾ ಸೇವೆಯಲ್ಲಿ ತೀವ್ರ ಗತಿ ಆಗಲಿಕ್ಕೆ ಆಧಾರ ಬ್ರಹ್ಮ ಬಾಬರು ಆರತಿ ಮಾಡಬೇಕಾಗಿತ್ತು. ಸ್ಥೂಲ ಶರೀರಕ್ಕಿಂತಲೂ ಸಹಿತ ಬ್ರಹ್ಮ ಬಾಬಾ ಅವ್ಯಕ್ತ ಆದ ಮೇಲೆ ಸೇವೆ ಬಹಳ ತೀವ್ರಗತಿಯಲ್ಲಿ ಆದದ್ದು. ಯಾಕಂದರೆ ಸೂಕ್ಷ್ಮ ಶರೀರ ಎಲ್ಲಿ ಬೇಕಲ್ಲಿ ದೇಶ ವಿದೇಶಕ್ಕೂ ಬೇಕಾದ್ರೆ ಹೋಗ್ತದೆ. ಮಕ್ಕಳು ನೆನೆದವರ ಬಳಿಯಲ್ಲಿ ಅಂತ ಹೇಳ್ಕೊಂಡು ವಿದಿನ್ ಸೆಕೆಂಡ್ ಮಕ್ಕಳ ಬಳಿ ಹೋಗ್ತಿದ್ರು ಬಾಬಾ. ಸೇವಾ ಮೇ ತೀವ್ರಗತಿಕ ನಿಮಿತ್ತ ಆಧಾರ ಬ್ರಹ್ಮ ಬಾಪಕ್ಕೂ ಬನ್ನಾತ ಲೇಕಿನ್ ರಾಜ್ಯಾಧಿಕಾರಿ ಏಕ ಬ್ರಹ್ಮ ಬಾಪಕ್ಕೂ ನೈ ಬನ್ನ. ಸೇವೆಗೆ ಮಾತ್ರ ನಿಮಿತ್ತ ಆಧಾರ ಬ್ರಹ್ಮ ಬಾಬಾ ಆದರು ರಾಜ್ಯ ಅಧಿಕಾರಿ ಆಗುವಾಗ ಬ್ರಹ್ಮ ಬಾಬಾ ಒಬ್ಬರೇ ಆಗುವುದಿಲ್ಲ. ಸಾಥ್ ಮೇ ಬಚ್ಚೊಂಕೋ ಭಿ ರಾಜ್ಯ ಅಧಿಕಾರ ಲೇನಾ ಹೇ ಇಸ್ಲೇ ಸಾಕಾರ ಮೇ ನಿಮಿತ್ತ ಆಪ ಸಾಕಾರ ರೂಪದಾರಿ ಬಚ್ಚೊಂಕೋ ಬನ್ನಾಯ. ಅದಕ್ಕೆ ಸಾಕಾರದಲ್ಲಿ ನಾವೇ ಆಗ್ಬೇಕು ಬ್ರಹ್ಮ ಬನ ಸಮಾನ. ಅದಕ್ಕೆ ಸಾಕಾರದಲ್ಲಿ ನಿಮಿತ್ತ ಸಾಕಾರ ರೂಪದಾರಿ ಮಕ್ಕಳನ್ನೇ ಮಾಡಿದ್ದಾರೆ. ಲೇಕಿನ್ ಅಂತ ಮೇ ಆಪ್ ಸಬ್ ಬಚ್ಚೊಂಕೋ ವ್ಯಕ್ತ ಸೆ ಅವ್ಯಕ್ತ ಫರಿಸ್ತಾಬನ್. ಅಂತ್ಯದಲ್ಲಿ ನಾವೆಲ್ಲರೂ ವ್ಯಕ್ತದಿಂದ ಅವ್ಯಕ್ತ ಆಗಲೇಬೇಕು. ವ್ಯಕ್ತದಿಂದ ಅವ್ಯಕ್ತ ಫರಿಸ್ತೆಯಾಗಿ ವಿಶ್ವ ಕಲ್ಯಾಣದ ಸೇವೆಯ ಗತಿಯನ್ನು ತೀವ್ರಗೊಳಿಸಿ ಸಮಾಪ್ತಿ ಮತ್ತು ಸಂಪನ್ನ ಆಗಿರಿ ಮತ್ತು ಬೇರೆಯವರಿಗೂ ಮಾಡಿರಿ. ಗೊತ್ತಾಯ್ತಲ್ಲ ಎಷ್ಟು ಜವಾಬ್ದಾರಿ. ಬರೇ ಕಿರೀಟ ಇಡ್ತಾರೆ ಅಂದ ಕುಳೆ ಆನಂದ ಆಯ್ತಾ ಬಾಬಾ? ಅದರದ್ದು ಜವಾಬ್ದಾರಿ ಕಿರೀಟ ನೋಡಿ ಎಷ್ಟಿದೆ ಅಂತ. ಅಂತ್ಯದಲ್ಲಿ ನಾವೆಲ್ಲ ಮಕ್ಕಳಿಗೆ ವ್ಯಕ್ತದಿಂದ ಅವ್ಯಕ್ತ ಫರಿಸ್ತೆಯಾಗಿ ವ್ಯಕ್ತದಿಂದ ಅವ್ಯಕ್ತ ಫರಿಷ್ಠರಾಗಿ ವಿಶ್ವ ಕಲ್ಯಾಣದ ಸೇವೆಯ ಗತಿಯನ್ನು ತೀವ್ರ ಮಾಡಿ ವಿಶ್ವ ಕಲ್ಯಾಣದ ಸೇವೆಯ ಗತಿಯನ್ನು ತೀವ್ರ ಮಾಡಿ ಸಮಾಪ್ತಿ ಮತ್ತು ಸಂಪನ್ನ ಆಗುವುದು ಮತ್ತೆ ಸಂಪನ್ನ ಮಾಡುವುದು. ಬ್ರಹ್ಮ ಬಾಪ ಕೇತೆ ಕಿ ಕ್ಯಾ 99ವೇ ಸಮಾಪ್ತಿ ಕರೆ ಬ್ರಹ್ಮ ಬಾಪ ಕೇಳ್ತಿದ್ದಾರೆ. 99ರಲ್ಲಿ ಸಮಾಪ್ತಿ ಮಾಡಿಬಿಡೋಣವ ಪ್ರಕೃತಿಕೋ ಏಕ ತಾಲಿ ಬಜಾ ಹಿಂಗೆ. ಅವರು ಪ್ರಕೃತಿ ತೋ ತಯಾರ್ ಕಡಿ ಹೇ ಪ್ರಕೃತಿ ಒಂದ್ ಸೆಕೆಂಡ್ಗೆ ಚಪ್ಪಾಳೆ ತಟ್ಟುವುದರಲ್ಲಿ ಪ್ರಕೃತಿ ತಯಾರಾಗಿಬಿಡ್ತದೆ. ಕ್ಯಾ ಫರಿಸ್ತಾ ಸಮಾನ್ ಡಬಲ್ ಲೈಟ್ ಬಂದ್ಗೈ ಫರಿಸ್ತಾ ಸಮಾನ ಡಬಲ್ ಲೈಟ್ ಒಂದ್ ಸೆಕೆಂಡ್ಗೆ ಆಗಿದ್ದೀರಾ? ಪ್ರಕೃತಿ ಏನು ಚಿಟಿಕೆ ಹಾಕಿದ್ರೆ ಸಾಕು ಒಂದ್ ಸೆಕೆಂಡ್ಗೆ ತನ್ನನ್ನು ತಯಾರಿ ಮಾಡಿಬಿಡ್ತದೆ. ನೋಡಿ ಆತ್ಮಜ್ಯೋತಿಗೆ ಶಿಕ್ಷಣ ಕೊಡುವುದು ಸಕಾಶ್ ಕೊಡುವುದು ಡೈರೆಕ್ಷನ್ ಕೊಡುವುದು ಪರಮಾತ್ಮ. ಆತ್ಮಗಳು ಯಾರಿಗೆ ಕೊಡಬೇಕು? ಆತ್ಮಗಳು ಸಹಿತ ಅನ್ಯ ಆತ್ಮಗಳಿಗೆ ಕೊಡಬೇಕು. ಸಬ್ ಬಚ್ಚಂಕು ಉಳಿದ ಎಲ್ಲರೂ ಸಹಿತ ಅವನ ಮಕ್ಕಳೇ ಅವರೆಲ್ಲರಿಗೂ ಅವ್ಯಕ್ತ ಫರಿಷ್ಠೆಯಾಗಿ ವಿಶ್ವ ಕಲ್ಯಾಣದ ಸೇವೆಯ ರಫ್ತಾರನ್ನು ತೀವ್ರಗೊಳಿಸಿ ಸಮಾಪ್ತಿ ಮತ್ತೆ ಸಂಪನ್ನ ಮಾಡಿ ಸಂಪನ್ನ ಆಗಲೇಬೇಕು. ಈಗ 99ರಲ್ಲಿ ಸಮಾಪ್ತಿ ಆಗೋಣವಾ? ಎಲ್ಲ ಸಮಾಪ್ತಿ ಮಾಡೋಣವಾ? ಎಷ್ಟು ಚೆನ್ನಾಗಿದೆ. ಬಾಬಾ ಆತ್ಮ ಜ್ಯೋತಿಗೆ ಡೈರೆಕ್ಷನ್ ಕೊಡ್ತಾರೆ, ಆತ್ಮ ಜ್ಯೋತಿ ಪ್ರಕೃತಿಗೆ ಡೈರೆಕ್ಷನ್ ಕೊಡಬೇಕೀಗ. ಸಂಪನ್ನ ಆಗ್ತೀರಾ? ಸಮಾಪ್ತಿ ಕರೆ ಪ್ರಕೃತಿಗೂ ಏಕ ತಾಲಿ ಬಜಾ ಹಿಂಗೆ ಅವರು ಪ್ರಕೃತಿ ತೋ ತಯಾರು ಕಡಿಯ. ಯಾ ಫರಿಷ್ಠಾ ಸಂಪನ್ನ ಡಬಲ್ ಲೇಟ್ ಬಂದ್ಗೆಯೇ ಹೋ. ಏನಾಗ್ಬೇಕಂಗಾರೆ ನಾವು ಫರಿಷ್ಠೆ ಆಗಬೇಕು. ನಂಬರ್ ಒನ್ ಡಬಲ್ ಲೈಟ್ ಕ
कम से कम 108 ऐसे सदा विजयी बने हैं, तो किसी भी प्रकार के व्यर्थ व नेगेटिव संकल्प बोल कर्म अर्थात सर्व संबंध संपर्क में पास हो प्रश्न हाको इला तुम तुम तन समाप्ति मादा नम नवे प्रश्ने हाको फरिश्ता समान डबल लाइट आगे दिना कड़ी में अंदरे 108 ಮನೆಗಳಲ್ಲಿ ನಾನಿದ್ದಿನ ಯಾವುದರ ಪ್ರಕಾರದ ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪ ಮಾತು ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಏನಾದ್ರು ಇದೆಯಾ? ವ್ಯರ್ಥ ಮಾತಿದೆಯಾ, ನೆಗೆಟಿವ್ ಮಾತಿದೆಯಾ? ವ್ಯರ್ಥ ಅವ್ರ ನೆಗೆಟಿವ್ ಎಹಿ ಬೋಜ್ ಸದಾ ಕೇಳಿ ಡಬಲ್ ಎಡ್ ಫರಿಸ್ತ ಬನ್ನ ನೈದೇತ. ಈ ವ್ಯರ್ಥ ಇದೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಕೆಲವೆಲ್ಲ ನೆಗೆಟಿವ್ ಸಂಕಲ್ಪಗಳು ವ್ಯರ್ಥ ಸಂಕಲ್ಪಗಳು ಇದು ನಮ್ಮನ್ನ ಫುಲ್ ಡಬಲ್ ಲೈಟ್ ಫರಿಸ್ಟ್ ಆಗ್ಲಿಕ್ಕೆ ಬಿಡುವುದಿಲ್ಲ. ಯಾವುದು? ವ್ಯರ್ಥ ಸಂಕಲ್ಪ ಮತ್ತು ನೆಗೆಟಿವ್ ಸಂಕಲ್ಪ. ತೋ ಬ್ರಹ್ಮ ಬಾಪ ಪೂಜಿತೆ ಇಸ್ ಬೋಜ್ ಸೆ ಹಲ್ಕೆ ಫರಿಸ್ತೆ ಬನೆ ಹೀ. ಈ ಭಾರದಿಂದ ಹಗುರಾಗಿದ್ದೀರಾ? ಹಗುರಾಗಿದ್ದೀರಾ? ಡಬಲ್ ಲೈಟ್ ಆಗಿದ್ದೀರಾ? ಫರಿಸ್ಟ್ ಆಗಿದ್ದೀರಾ? ವ್ಯರ್ಥ ಮತ್ತು ನೆಗೆಟಿವ್ ಅನ್ನೋದೇ ಭಾರ. ಅಂಡರ್ಲೈನ್ ಹಾಕ್ರಿ, ಸದಾ ಫರಿಶ್ತಾ ಕಮ್ಸೆ ಕಮ್ 108 ತೋ ಸದಾ ಫರಿಶ್ತಾ ಜೀವನ್ಕ ಅನುಭವ ಕರೆ ತಬಕ ಹೆಂಗೆ ಬ್ರಹ್ಮ ಬಾಪ್ ಸಮಾನ್ ಅಲ್ವಾ? 108 ಮಣಿಗಳಿರುವ ಫರಿಶ್ತಾ ಮಣಿಯಲ್ಲಿ ನಾನು ಬರಬೇಕು, ಬ್ರಹ್ಮ ಬಾಬನ ಸಮಾನ ಆಗ್ಬೇಕು, ಫರಿಶ್ತಾ ಆಗ್ಬೇಕು. ತೋ ಬಾಪ್ ಪೂಜತೆ ತಾಲಿ ಬಜಾಯೆ 2000 में ताली बजाइए, 2001 में ताली बजाइए. कब बजाइए? क्या सोचते हो ताली बजेगी तो बन जाएंगे ऐसे? क्या सोचते हो ताली बजेगी उस समय बनेंगे क्या होगा? बजाए ताली, बोलो तैयार हो? चप्पल तटवा केल्तिदारे बाबा एल्ल तैयारिद्दीरा? ಏನು ಯೋಚನೆ ಮಾಡ್ತಿದ್ದೀರಿ? ಹಾಂ ಬಾಬಾ ನಾನು ತಯಾರಿದ್ದೀನಿ ಅಂತ ಚಪ್ಪಲ್ ತಟ್ಟಿ ನೋಡ ಕ್ಯಾ ಹೋಗ? ಈ ಪ್ರಶ್ನೆ ಬರ್ತಾ ಇದೆಯಾ ಪೇಪರ್ಲಿವೇ? ಐಸೆ ತೋಡೆ ಹಿ ಮಾನ್ ಜಾಯಂಗೆ ಪೇಪರ್ ಲೆಂಗೆ. ಟೀಚರ್ಸ್ ಬತಾವೋ ಪೇಪರ್ಲೆ ಸಬ್ ಛೋಡ್ನಾ ಪಡೇಗ. ಮಧುಬನ್ ವಾಲೋಂಕೋ ಮಧುಬನ್ ಛೋಡ್ನಾ ಪಡೇಗ. ಜ್ಞಾನ ಸರೋವರ್ ವಾಲೋಂಕೋ ज्ञान सरोवर छोड़ना पड़ेगा. सेंटर वालों को सेंटर, विदेश वालों को विदेश, सब छोड़ना पड़ेगा. तो एवरेडी है यल्लानो सहित बिड़बेकागुत्तदे. सब छोड़ना यावदन्ना? मधुबन वालों को मधुबन छोड़ना, ज्ञान सरोवर को ज्ञान सरोवर छोड़ना. एवरेडी यहाँ बिडलिके ಎವರಡಿ ಬಾಬಾ ಹೇಳ್ತಿದ್ದಾರೆ. ಅಪನ ದಫ್ತರ್ ಬಿ ನಹಿ, ಕಟಿಯಾ ಬಿ ನಹಿ, ಕಮರಾ ಬಿ ನಹಿ, ಅಲ್ಮಾರಿ ಬಿ ನಹಿ. ಎವರ್ ರೆಡಿ ವಹ ಜಾಕರ್ ಬಿ ನಹಿ ಛೋಡ್ನಾ, ಜಹಾ ಜಾಕರ್ ತೋಡಾ ಟೀಕ್ ಕರ್ಕೆ ಆವು ನಹಿ, ಜಹಾ ಹೂ ವಹಾ ಹೂ ಐಸೆ ಎವರ್ ರೆಡಿ. अपना दफ्तर भी नहीं, कटिया भी नहीं, कमरा भी नहीं, अलमारी भी नहीं. ऐसे नहीं कहना थोड़ा सा काम है बाबा दो दिन करके आइए. अलवा एस्ट एवरडी अंतंद्रे जहां हो वहां हो, नान एल्लिद्दीनो अल्ले, अथवा वहां जाकर थोड़ा ठीक करके आओ. इल्ला वहां जाकर भी नहीं छोड़ना, ठीक भी नहीं करना, अल्लिदल्ले इल्लिदल्ले. ಹೇಳಿ ಎವರಡಿ ಇದ್ದೀರಾ? ಅಪ್ಪನ ದಫ್ತಾರ್ ಬಿ ನಹಿ, ಕಟಿಯಾ ಬಿ ನಹಿ, ಕಮರಾ ಬಿ ನಹಿ, ಅಲ್ಮಾರಿ ಬಿ ನಹಿ, ಆಫೀಸು ಇಲ್ಲ, ಆಮೇಲೆ ಕಟಿಯನೂ ಇಲ್ಲ, ಮಂಚನೂ ಇಲ್ಲ, ಕಮರನೂ ಇಲ್ಲ, ಅಲ್ಮಾರಿನೂ ಇಲ್ಲ. ಐಸನೇಕೇನ ಥೋಡಾ ಸಾ ಕಾಮೇನಾ ದೋ ದಿನ ಕರ್ಕೆ ಆಯೇ ನಹಿ. ನನಗೆ ಭಾಳ ಕೆಲಸ ಅಲ್ವಾ, ಎರಡು ದಿನ ಮಾಡಿ ಬರ್ತೀನಿ ಅದಲ್ವೇ ಅಲ್ಲ ನಹಿ. ಆರ್ಡರ್ ಈಸ್ ಆರ್ಡರ್, ಸೋಚಕರ ಹಾಕಹೋ. ಯಾವ ಕಾರಣಕ್ಕೂ ಏನು ಆದೇಶ ಬಂದರೂ ಯೋಚನೆ ಮಾಡಿ ಹಾ ಅನ್ಬಾರ್ದು.
नहीं तो कल ऑर्डर निकलेगा, ಇಲ್ಲಾಂದ್ರೆ ನಾಳೆ ಇಂಥ ಬರ್ತದೆ ನಮಗೆ ಆರ್ಡರೇ ಬರಂಗಿಲ್ಲ. ಕಹಾ ಜಾನಾ ಹೇ ಕಹಾ ನಹಿ ಜಾನಾ ಹೇ ನಿಕಾಲೆ ಆರ್ಡರ್ ತಯಾರ್ ಹೇ ಇತನಾ ಹಿಮ್ಮತ್ ಸೇ ಹಾಜಿ ಕರ್ ರಹೇ ಹೋ ಹಿಮ್ಮತ್ ಹೇ ಕೇಳ್ತಾರ ಬಾಬಾ ಆರ್ಡರ್ ಅಂದರೆ ಆರ್ಡರ್ ಯೋಚನೆ ಮಾಡಿ ಹಾಕಹೋ ಇಲ್ಲ ಅಂದರೆ ಕಲ್ಲ ಆರ್ಡರ್ ನಿಕಲೇಗಾ ಕಹಾ ಜಾನಾ ಹೇ कहा नहीं जाना है. हाँ इतना हिम्मत से हाँ नहीं कह रहे हैं अष्ट सास दिंदा हाँ ते हेलता है ललवा सोच रहे हो क्या थोड़ा सा एक दिन मिल जाए तो अच्छा है. लास्ट ऑर्डर बंद आई तो नडी रही अंत आग बाबा उन्द दिन इतनी बाबा अनलिखिला मेरे बिना यह नहीं हो जाए यह नहीं हो जाए ये वेस्ट संकल्प भी नहीं करना. बताइता ब्रह्मा बापा ट्रांसफर हुआ तो क्या सोचा कि मेरे बिना क्या होगा चलेगा नहीं चलेगा. चलो एक डायरेक्शन तो दे दो. डायरेक्शन दिया अपनी संपन्न स्थिति का डायरेक्शन दिया मुकुश से नहीं ऐसा तैयार हो. ऑर्डर मिला और पिछाड़ी छूटा. ऑर्डर मिला और छोड़ो तो छूटा हलचल करे ऐसा करना है. ये बात यह बता देते हैं ऑर्डर होगा पूछ कर नहीं तारीख भी नहीं फिक्स करेंगे अचानक ऑर्डर देंगे आ जाओ बस. इसको कहा जाता है डबल एड फरिश्ता मुंदके मात्रा अचानक ऑर्डर बरतते ऐनंत आ जाओ बंद बिड़ो अन्नुवंतद्दु अचानक ऑर्डर. अचानक ऑर्डर अंदरे यावुदु ಇಲ್ಲ ಅಂದ್ರೆ ಈಗ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಟೈಮ್ ಕೊಡ್ತೀವಿ. ಆ ಒಂದು ದಿನ ಎರಡು ದಿನ ಅಚ್ಚಾ ಹೇ ಮೇರೆ ಬಿನಾ ಏನು ಹೀ ಹೋ ಜಾಯ್ ಏನು ಹೀ ಹೋ ಜಾಯ್ ಅದನ್ನ ಅಲ್ಲಿ ಉಳಿದವರಿಗೆ ನ್ಯಾಚುರ್ ನಾನು ಇಲ್ಲಾಂದ್ರೆ ಇದಾಗಂಗಿಲ್ಲ ಅದಾಗಂಗಿಲ್ಲ ಏನಿಲ್ವೇ ಇಲ್ಲ ವ್ಯರ್ಥ ಸಂಕಲ್ಪನೂ ಇಲ್ಲ. ಬ್ರಹ್ಮ ಬಾಪ ಟ್ರಾನ್ಸ್ಫರ್ ಹೋ ಅಥವಾ ಕ್ಯಾ ಸ್ವಚ್ಛ ಮೇರೆ ಬಿನಾ ಕ್ಯಾ ಹೋಗ ನಾನು ಇಲ್ಲಾಂದ್ರೆ ಇದಾಗ್ತದೋ ಇಲ್ಲೋ ಯಜ್ಞ ನಡೀತದೋ ಇಲ್ಲೋ ಅಂತೇನು ಯೋಚನೆ ಮಾಡಿದಾರ ಚಲೇಗಾ ನಹಿ ಚಲೇಗಾ ಅಂತ ಯೋಚನೆ ಮಾಡಿದಾರ ಡೈರೆಕ್ಷನ್ ಕೊಡ್ಲೋ ಬೇಡೋ ಅಪನಿ ಸಂಪನ್ನ ಸ್ಥಿತಿ ದ್ವಾರ ಡೈರೆಕ್ಷನ್ ದಿಯಾ ಮುಕುಸೆ ನಹಿ ಐಸಾ ತಯಾರು ಹೋ. ಸಂಪನ್ನ ಸ್ಥಿತಿಯಿಂದ ಡೈರೆಕ್ಷನ್ ಕೊಟ್ಟರು ಬಾಯಿಂದ ಡೈರೆಕ್ಷನ್ ಕೊಟ್ಟಿಲ್ಲ ಅಂತ ತಯಾರಿದೆನಾ. ಆರ್ಡರ್ ಮಿಲ್ಲ ಅವ್ರು ಚೋಡೋತೋ ಚೂಟ. ಆರ್ಡರ್ ಸಿಕ್ಕಿತು ಬಿಡಬೇಕಾದ್ರೆ ಬಿಡಬಲ್ಲಿರಿ ಮರದಲ್ಲಿ ಒಂದಷ್ಟು ಹಕ್ಕಿಗಳು ಕುಂತವೆ. ನಾನು ಆರ್ಡರ್ ಕೊಡ್ತೀನಿ. ಆರ್ಡರ್ ಕೊಟ್ಟ ಕೂಡ ಪಟ್ಟಂತ ಅರಿಯೋಬೇಕು ಬೇಡ. ಕೆಲವು ಹಕ್ಕಿಗಳು ರೆಂಬೆ ಕೊಂಬೆಯಲ್ಲಿ ಕುಂತು ನನ್ನನ್ನು ಕೊಂಬೆ ಬಿಡಂಗಿಲ್ಲ ಕೊಂಬೆ ಬಿಡಂಗಿಲ್ಲ ಅಂತವ. ಬಿಡಬೇಕಾದ್ರೆ ಬಿಡಬಲ್ಲಿರಿ. ಆರ್ಡರ್ ಮಿಲ್ಲ ಚೋಡತ್ತು ಚೂಟ ಯಾರ ಕೈಯಲ್ಲಿದೆ? ಆರ್ಡರ್ ಬಂದ ಕೂಡಲೇ ಅದನ್ನು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದು ಯಾರ ಕೈಯಲ್ಲಿದೆ? ಅಥವಾ ವಿದಿನ್ ಸೆಕೆಂಡ್ ತೆಂಬೆ ಕೊಂಬೆಯನ್ನು ಬಿಟ್ಟು ಹಾರೋದು ಯಾರ ಕೈಯಲ್ಲಿದೆ? ಅದು ನಮ್ಮ ಕೈಯಲ್ಲಿದೆ ಅಲ್ವಾ? ಅದಕ್ಕೆ ಬಾಬಾ ಅಂತಿದ್ದಾರೆ ಎವರ್ ರೆಡಿ ಆರ್ಡರ್ ಹೋಗಾ ಪೂಚಕರ್ ನಹಿ ತಾರೀಖ್ ನಹಿ ಫಿಕ್ಸ್ ಕರೆಂಗೆ ಅಚಾನಕ್ ಆರ್ಡರ್ ದೇಂಗೆ ಆ ಜಾವ್ ತಾರೀಖು ಪ್ಲೇಸ್ ಎಲ್ಲ ಫಿಕ್ಸ್ ಮಾಡಂಗಿಲ್ಲ ಕೂಡಲೇ ಬಂದ್ಬೇಡಿ. ಇಸ್ಕೋ ಕಾ ಜಾತ ಹೇ ಡಬಲ್ ಲೈಟ್ ಫರಿಶ್ತಾ. ಆರ್ಡರ್ ಹುವಾ ಅವರು ಚಲ. ಡಬಲ್ ಲೈಟ್ ಫರಿಶ್ತಾ ಅಂದರೆ ಯಾರು? ಆರ್ಡರ್ ಸಿಕ್ಕಿದ ಕೂಡಲೇ ನಡೆದು ಬಿಡಬೇಕು. ಜೈಸೆ ಮೃತ್ಯುಕ್ಕೆ ಆರ್ಡರ್ ಹೋತಾ ಹೇ ಫಿರ್ ಕ್ಯಾ ಸೋಚಿತೆ? ಸೆಂಟರ್ ದೇಕೋ ಅಲ್ಮಾರಿ ದೇಕೋ ಜಿಜ್ಞಾಸು ದೇಕೋ ಏರಿಯಾ ದೇಕೋ ಆಜಕಲ್ ತೋ ಮೇರೆ ಮೇರೆ ಮೇ ಏರಿಯಾ ವಾ ಝಮೇಲ ಜಾದಾ ಹೋಗಯಾ ಹೇ ಏರಿಯಾ ಮೇರಿ ಏರಿಯಾ. ಆರ್ಡರ್ ಸಿಕ್ಕಿದ ಕೂಡಲೇ ಹೋಗ್ಬಿಡೋದು. ಮೃತ್ಯು ಅಂದರೆ ಹಂಗೆ ಇರ್ತದೆ. ಆವಾಗ ಏನು ಯೋಚನೆ ಮಾಡ್ತೀರಿ? ಸೆಂಟ್ರ್ ನೋಡ್ತೀರಾ? ಅಲ್ಮಾರಿ ನೋಡ್ತೀರಾ? ಆರ್ಡರ್ ಬಂದಿದೆ ಮೇಲಕ್ಕೆ ಬಾ ಅಂತ ಹೇಳಿ ಬಾಬನ ಹತ್ರ. ಆದರೆ ಆ ಸಮಯದಲ್ಲಿ ಸೆಂಟ್ರ್ ನೋಡ್ತೀರಾ? ಅಲ್ಮಾರಿ ನೋಡ್ತೀರಾ? ಜಿಜ್ಞಾಸುಗಳನ್ನು ನೋಡ್ತೀರಾ? ನಂದು ಎಷ್ಟು ಏರಿಯಾಕ್ಕೆ ಸಂಬಂಧಪಟ್ಟದ್ದು ನನ್ನ ಸೆಂಟರು ಅಂತೆಲ್ಲ ನೋಡ್ತೀರಾ? ನನ್ನದು ನನ್ನದೆನ್ನುವಂಥ ಏರಿಯಾ ಆ ಜಮೇಲ ತೊಜ್ಜಾದ ಹೋಗಯಾ ಹೇ ಮೇರಿ ಏರಿಯಾ
ಇದು ನನ್ನ ಏರಿಯಾ, ನನ್ನ ಏರಿಯಾದಲ್ಲಿ ಬಂದು ಯಾಕೆ ಸೇವೆ ಮಾಡಿದಿರಿ? ವಿಶ್ವ ಕಲ್ಯಾಣ ಕಾರ್ಯಕ್ಕೆ ಕ್ಯಾ ಹದಕ್ಕೆ ಏರಿಯಾ ಹೋತಿ? ನಾವು ವಿಶ್ವ ಕಲ್ಯಾಣಕಾರಿಗಳು. ವಿಶ್ವ ಕಲ್ಯಾಣಕಾರಿಗಳಿಗೆ ಹದ್ದಿನ ಏರಿಯಾ ಏನಿರ್ತದೆ? ಎಸ್ ಸಬ್ ಚೋಡ್ನಾ ಪಡೆಗ, ಏನು ಬಿಡಬೇಕಾದ್ರೆ ಬಿಡಬಲ್ಲಿರಿ ಅಂದರೆ. ಬಾಬಾ ಅಂತಿದ್ದಾರೆ, ಯಹ ಬಿ ದೇಹಿಕ ಅಭಿಮಾನ ಹೇ ಸಬ್ ಚೋಡ್ನಾ ಪಡೆಗ, ಅದು ಸಹಿತ ದೇಹದ ಅಭಿಮಾನ, ಎಲ್ಲವನ್ನ ಬಿಡಬೇಕಾಗ್ತದೆ. ದೇಹಕ ಬಾನ್ ಫಿರ್ ಬಿ ಹಲ್ಕೆ ಚೀಸ್ ಹೇ, ಲೇಕಿನ್ ದೇಹಕ ಅಭಿಮಾನ ಬಹುತ್ ಸೂಕ್ಷ್ಮ ಹೇ. ದೇಹದ ಪ್ರಜ್ಞೆನೂ ಅದು ಹಗುರ, ಆದರೆ ದೇಹಾಭಿಮಾನ ಬಹಳ ಸೂಕ್ಷ್ಮ. ಮೆರ ಮೆರ ಇಸ್ಕೋ ಹಿ ದೇಹಿಕ ಅಭಿಮಾನ ಕಹ ಜಾತ ಹೇ, ನಂದು ನಂದ ಅನ್ನೋದು ದೇಹಾಭಿಮಾನ. ಜಹ ಮೆರ ಹೋಗ ವಹ ಅಭಿಮಾನ್ ಜರೂರು ಹೋಗ, ನನ್ನದು ನನ್ನದು ನನ್ನದಂತ ಇದ್ದವರಿಗೆ ಅಭಿಮಾನ ಇರುವುದು ಅವಶ್ಯಕವಾಗಿ ಇರ್ತದೆ. ಚಹೆ ಅಪ್ಪನೇ ವಿಶೇಷತಾ ಪ್ರತಿ ಹೋ, ಯಾವುದರ ಪ್ರತಿ ಅಭಿಮಾನ? ಆ ಜಹಾ ಮೆರಾ ಹೋಗನ ವಾ ಅಭಿಮಾನ್ ಜರೂರು ಹೋಗ, ಯಾವುದು ನಂದು? ಚಾಹೆ ಅಪ್ಪನಿ ವಿಶೇಷತಾ ಪ್ರತಿ ಹೋ, ಚಾಹೆ ಮೇರಿ ವಿಶೇಷತಾ ಹೇ, ಮೇರಾ ಗುಣ ಹೇ, ಮೇರಾ ಸೇವಾ ಹೇ, ಮೇರಿ ಸೇವಾ ಹೇ, ಯೇ ಸಬ್ ಮೇರೆ ಪನ್ ಕಾ ಯೇ ಪ್ರಭು ಪ್ರಸಾದ ಹೇ ಮೇರಾ ನಹಿ, ಇದೆಲ್ಲ ವಿಶೇಷತೆ ಪ್ರಭು ಪ್ರಸಾದ, ಇದು ನನ್ನದಲ್ಲ. ಪ್ರಸಾದಕ್ಕೂ ಮೇರೆ ಮಾನನ ಏ ದೇಹಾಭಿಮಾನ, ಈಗ ಒಂದೇನೋ ಒಂದು ವಿಶೇಷತೆ ಇದೆಯಪ್ಪ ನಮ್ಮ ಹತ್ರ, ಆ ವಿಶೇಷತೆ ಪ್ರಭು ಪ್ರಸಾದ ಅಂತ ತಿಳ್ಕೊಂಬಿಡ್ಬೇಕು, ಇಲ್ಲ ಅಂದರೆ ದೇಹ ಅಭಿಮಾನ. ಏ ಅಭಿಮಾನ್ ಚೋಡ್ನಾ ಹಿ ಸಂಪನ್ನ ಬನ್ನ ಹೇ, ಇಂತಹ ಅಭಿಮಾನವನ್ನು ತೊರೆಯುವುದೇ ನಮ್ಮನ್ನು ಸಂಪನ್ನಗೊಳಿಸಿದಂತೆ. ಇಸಿಲಿಯೇ ಜೋ ವರ್ಣನ್ ಕರ್ತೆ ಹೋ ಫೈಸ್ಟಾ ಅರ್ಥಾತ್ ನಾ ದೇಹಾಭಿಮಾನ್ ನಾ ಹ ದೇಹಬಾನ್ ನಾ ಬೆನ್ನೆ ಬೆನ್ನೆ ಮೇರೆ ಪನ್ಕರಿಸ್ತೆ ಹೋ ಫರಿಷ್ಠಾ ಅರ್ಥಾತ್ ಸದಾಕಾರಿಷ್ಠಾ ಕಥಂ. ಬಾಬಾ ಹೇಳ್ತಿದ್ದಾರೆ ಫರಿಷ್ಠ ಅಂತಂದರೆ ದೇಹಾಭಿಮಾನ ಇಲ್ಲದಿರುವುದು, ಫರಿಷ್ಠ ಅಂದರೆ ದೇಹಭಾನ ಇಲ್ಲದಿರುವುದು, ಫರಿಷ್ಠ ಅಂದರೆ ಮೆರೆಪನ್ನ ರಿಷ್ಠ ಇಲ್ಲದಿರುವುದು, ಹದ್ದಿನ ರಿಷ್ಠ ಕಥಂ. ಬ್ರಹ್ಮ ತಂದೆಯ ಸಮಾನ ಆವಾಜ್ ಅಟೆನ್ಷನ್ ಆಗೋದು ಅದು ಹದ್ದಕ್ಕರಿಷ್ಠ ಕಥಂ, ಬೆನ್ನೆ ಬೆನ್ನೆ ಮೇರೆ ಪನ್ಕರಿಷ್ಠ ಹೋ ಫರಿಷ್ಠ ಅರ್ಥಾತ್ ಹದ್ದಕ್ಕರಿಷ್ಠ ಕಥಂ. ತೋ ಅಬ ಕ್ಯಾ ತಯಾರಿ ಕರೆಂಗೆ? ಬ್ರಹ್ಮ ಬಾಬಾ ಕಾ ಆವಾಜ್ ಅಟೆನ್ಷನ್ ಸೇ ಸುನೋ, ಬ್ರಹ್ಮ ಬಾಬರ ಆವಾಜನ್ನು ಅಟೆನ್ಷನ್ ಕೊಟ್ಟು ಕೇಳಿ, ಏನು ಆಹ್ವಾನ ಮಾಡ್ತಿದ್ದಾರೆ ಬಾಬಾ? ಬಾಬಾ ಕೇತೆ ಹಿ ಸಮಾಪ್ತಿಕ ನಗಾಡ ಬಜಾನಾ ತೋ ಬಹುತ ಸಹಜ ಜಬ್ ಚಾಹೆ ತಬ್ ಬಜಾ ಸಕ್ತಿ ಹಿ, ಲೇಕಿನ್ ಕಮ್ ಸೆ ಕಮ್ ಸತ್ಯ ಯುಗ ಆದಿಕ್ಕೆ ನೌ ಲಾಕ್ ತೋ ಎವರೆಡಿ ಹೋನಾ. ಬಾಬಾ ಹೇಳ್ತಾರೆ ಸಮಾಪ್ತಿಯ ನಗಾರಿ ಬಾರಿಸೋದು ಬಹಳ ಸಹಜ, ಯಾವಾಗ ಬೇಕಾವಾಗ ಸಮಾಪ್ತಿಯ ನಗಾರಿಯನ್ನ ಬಾರಿಸಿ ಬಿಡಬಹುದು. ಕಡಿಮೆ ಅಂದ್ರೆ ಸತ್ಯಯುಗದ 9 ಲಕ್ಷ ಜನ ಆದ್ರೂ ತಯಾರಿರ್ಬೇಕಲ್ಲ. ಚಾಹೆ ನಂಬರ್ ವಾರ್ ಹೋ, ಚಾಹೆ ನಂಬರ್ ಒನ್ ತೋ ತೋಡೆ ಹೋಂಗೆ, ಕಮ್ ಸೆ ಕಮ್ 16,000 ನಂಬರ್ ಹೋ, 9 ಲಾಖ ನಂಬರ್ ತಿ, ಲೇಕಿನ್ ಇತ್ನೇ ಹಿ ಬಜಾ ತಯಾರ್ ಹೋ ಜಾಯ್ ರಾಜಧಾನಿ ತೋ ತಯಾರ್ ಹೋನಿ ಚಾಯಿ, ರಾಜಧಾನಿ ತಯಾರಾಗ್ಲೇಬೇಕಲ್ಲ. ಅದಕ್ಕೆ ಬಾಬಾ ಅಂತರ ಕಡಿಮೆ ಅಂದ್ರೆ 108 ಜನ ನಂಬರ್ ಒನ್ನ ತಯಾರಾಗಿರ್ಬೇಕು, 16,000 ನಂಬರ್ ಟು, 9 ಲಕ್ಷ ನಂಬರ್ ತ್ರೀ, ಲೇಕಿನ್ ಅಷ್ಟು ಜನ ತಯಾರಾಗಬೇಕು. ತಯಾರಿತ್ತು ರಾಜಧಾನಿ, ತಯಾರಿ ರಾಜಧಾನಿ ಇತ್ತು ತಯಾರ ಹೋನಿ ಚಾಯಿ, ರಾಜಧಾನಿ ಅಂತ ತಯಾರಾಗ್ಲೇಬೇಕು. ಅಬ್ಬಿ ರಿಸಲ್ಟ್ ಮೇ ಬಾಪ್ತಾದನೆ ದೇಖಾ ವರ್ತಮಾನ ಸಮಯ ಮಾಯಾಕ ಸ್ವರೂಪ, ಹೇಳಿ ವರ್ತಮಾನ ಸಮಯದಲ್ಲಿ ಮಾಯ ರೂಪ ಹೆಂಗಿದೆ? ವರ್ತಮಾನ ಸಮಯದಲ್ಲಿ ಮಾಯ ರೂಪ ಹೆಂಗಿದೆ? ನೆಗೆಟಿವ್ ಅವ್ರ ವ್ಯರ್ಥ ರೂಪ, ನೆಗೆಟಿವ್ ಮತ್ತೆ ವ್ಯರ್ಥ ಸಂಕಲ್ಪಕ ಮೆಜಾರಿಟಿ ಮೇಹಿ. ಸಮಾಪ್ತಿಯ ನಗಾರಿ ಬಾರಿಸೋದು ಬಹಳ ಸಹಜ, ಕಡಿಮೆ ಅಂದರೆ ಸತ್ಯುಗದ ಆದಿಯಿಂದ 9 ಲಕ್ಷ ಜನ ಆದರೂ ತಯಾರಾಗಬೇಕಲ್ಲ ಆದಿಯವರು. ಚಾಹೆ ನಂಬರ್ ವಾರ್ ಇರ್ಬೋದು, ನಂಬರ್ ಒನ್ ಇರ್ಬೋದು, ಕಡಿಮೆ ಅಂದರೆ 108 ಜನ ನಂಬರ್ ಒನ್ನ, 16,000 ನಂಬರ್ ಟು, 9 ಲಕ್ಷ ನಂಬರ್ ತ್ರೀ,
लेकिन इतने तो तैयार हो जाए, राजधानी तो तैयार होना चाहिए ना, राजधानी तैयार आगेल मेन 108 मणि माले तैयार आमले 16,000 मणि रेडी आगे आमले 9 लाख जन इष्ट बेल अभी रिसल्ट में बाप दादने देखा कि वर्तमान समय माया का स्वरूप, वर्तमान समय माया रूप यावदिदे अंतंद्रे नेगेटिव मत्ते व्यर्थ संकल्प मेजारिटी एल्लरल्लिनो नेगेटिव संकल्प मत्ते व्यर्थ संकल्प इदु माया रूप वर्तमान समय मेजारिटी एल्लर मक्कळल्लियो विश्व कल्याणकारी स्टेज अंद्रे एनु सदा बेहद के वृत्ति हो, बेहद के दृष्टि हो और बेहद के स्थिति हो। विश्व कल्याण कार्य स्थिति अंदरे स्टेज अंदरे बेहद्दिन वृत्ति, बेहद्दिन दृष्टि, बेहद्दिन स्थिति। वृत्ति में जरा भी किसी आत्मा के प्रति नेगेटिव व्यर्थ भावना नहीं हो। नम एटिट्यूड नल्ली याव आत्मगळ बग्गेनु नेगेटिव मत्ते व्यर्थ भावने इरबार्दु। ನೆಗೆಟಿವ್ ಮತ್ತೆ ಉಲ್ಟಾ ಪಲ್ಟಾ ನಕಾರಾತ್ಮಕತೆ ಮತ್ತೆ ವ್ಯರ್ಥ ಭಾವನೆ ಯಾವ ಆತ್ಮಗಳ ಬಗ್ಗೆನೂ ಇರಬಾರ್ದು। ಬೇಹದ್ದಿನ ವೃತ್ತಿ, ಬೇಹದ್ದಿನ ದೃಷ್ಟಿ, ಬೇಹದ್ದಿನ ಸ್ಥಿತಿ ವಿಶಾಲ ಇರಬೇಕು। ದೊಡ್ಡ ಮನಸ್ಸು, ದೊಡ್ಡ ಆಟಿಟ್ಯೂಡ್, ದೊಡ್ಡ ಬೇಹದ್ದಿನ ಸ್ಥಿತಿ। ನೆಗೆಟಿವ್ ಬಾತೋ ಪರಿವರ್ತನ ಕರಾನ ಓ ಅಲಗ್ ಚೀಜ್ ಹೇ, लेकिन जो स्वयं नेगेटिव वृत्ति वाला होगा वो दूसरे के नेगेटिव को पॉजिटिव में चेंज नहीं कर सकता। नम्म एटिट्यूडे नेगेटिव इत्तंद्रे अवरु मत्तोब्बर नेगेटिव अन्ना पॉजिटिव गे चेंज माडलु साध्यविल्ल। नम्मळगेने एटिट्यूड नेगेटिव इत्तंद्रे मत्तोब्बरदु नेगेटिव अन्ना पॉजिटिव गे हेंग चेंज माडोदु। आदरिंद हरे को अपनी सूक्ष्म चेकिंग करनी है। वृत्ति दृष्टि सर्व के प्रति सदा बेहद और कल्याणकारी है। ನನ್ನ ವೃತ್ತಿ ದೃಷ್ಟಿ ಸರ್ವರ ಪ್ರತಿ ಬೇಹದ್ದಿದ್ದೇನಾ, ಕಲ್ಯಾಣಕಾರಿ ಇದೆನಾ? ಜರಾಬಿ ಕಲ್ಯಾಣಕ್ಕೆ ಭಾವನಾಕ್ಕೆ ಸಿವಾಯ್ ಹದಕ್ಕೆ ಭಾವನಾ, ಹದಕ ಸಂಕಲ್ಪ, ಹದಕ ಬೋಲ್ ಸೂಕ್ಷ್ಮ ಮೇಬಿ ಸಮಯ ಹುಯೇ ತೋ ನೀ ಹೇ। ಅನ್ಯ ಆತ್ಮಗಳ ಬಗ್ಗೆ ಹದ್ದಿನ ಭಾವನೆ, ಹದ್ದಿನ ಸಂಕಲ್ಪ, ಹದ್ದಿನ ಮಾತುಗಳು, ಕಲ್ಯಾಣಕಾರಿ ಭಾವನೆ ಬಿಟ್ಟು ಸಾಮಾನ್ಯ ರೂಪದ ಸಂಕಲ್ಪಗಳು, ಅನ್ಯ ಆತ್ಮಗಳ ಬಗ್ಗೆ ಸಾಮಾನ್ಯ ರೂಪದ ವೃತ್ತಿಯೆಲ್ಲ ಇತ್ತಂದ್ರೆ ಅಡಗಿದೆನಾ, ನಂದು ಹೆಂಗಿದೆ ನೋಡ್ಕೋಬೇಕು ನಮ್ಮನ್ನು। ಯಾಕೆಂದರೆ ವರ್ತಮಾನ ಸಮಯದಲ್ಲಿ ಮಾಯ ಸ್ವರೂಪನೇ ಯಾವುದು? ನೆಗೆಟಿವ್ ಮತ್ತು ವ್ಯರ್ಥ ಸಂಕಲ್ಪಗಳು। ನಮ್ಮ ಹತ್ರನೇ ನೆಗೆಟಿವ್ ಮತ್ತು ವ್ಯರ್ಥ ಇತ್ತಂದರೆ ನಮ್ದು ಏನು ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಅಂದರೆ ಏನಪ್ಪ? ಬೇಹದ್ದಿನ ವೃತ್ತಿ, ಬೇಹದ್ದಿನ ದೃಷ್ಟಿ, ಬೇಹದ್ದಿನ ಸ್ಥಿತಿ। ನಮ್ಮಲ್ಲೇ ಒಂದು ವೇಳೆ ನೆಗೆಟಿವ್ ಇತ್ತಂದರೆ, ವ್ಯರ್ಥ ಭಾವನೆ ಇತ್ತಂದರೆ ಮತ್ತೊಬ್ಬರನ್ನೆಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಮ್ಮದು ವಿಶ್ವ ಕಲ್ಯಾಣದ ಸ್ಟೇಜಲ್ಲಿ ಇರಬೇಕು। ಅಂದರೆ ಬೇಹದ್ದಿನ ವೃತ್ತಿ, ಬೇಹದ್ದಿನ ದೃಷ್ಟಿ ಎಲ್ಲರ ಪ್ರತಿ ಇದೆಯಾ? ಜರಾಬಿ ಕಲ್ಯಾಣಕ್ಕೆ ಭಾವನಾಕ್ಕೆ ಸಿವಾಯ್, ಕಲ್ಯಾಣದ ಭಾವನೆ ಬಿಟ್ಟು ಸ್ವಲ್ಪ ಹದ್ದಿನ ಭಾವನೆ, ಹದ್ದಿನ ಸಂಕಲ್ಪ, ಹದ್ದಿನ ಸೂಕ್ಷ್ಮ ಮೇ ಬಿ ಸಮಯ ಹುಯ್ಯತೋನೆಯೇ, ಜೋ ಸೂಕ್ಷ್ಮ ಮೇ ಸಮಯ ಹುವಾ ಹೋತಾಯೆ, ಸೂಕ್ಷ್ಮವಾಗಿ ಸ್ವಲ್ಪ ಹದ್ದು ಸೀಮಿತವಾಗಿ ಯೋಚನೆ ಮಾಡೋದು, ಸಂಕುಚಿತ ತಲೆ ಇವೆಲ್ಲ ಇತ್ತಂತಂದರೆ ಲಕ್ಷಣ ಏನು? ಸಮಯ ಆನೆಪಾರ್, ಸಮಸ್ಯೆ ಆನೆಪಾರ್, ಸೂಕ್ಷ್ಮ ಸ್ಥೂಲ ಮೇ ಆತಾಯ। ಸೂಕ್ಷ್ಮವಾಗಿರ್ತದಲ್ಲ ಒಳಗಡೆ ನೆಗೆಟಿವ್, ಸೂಕ್ಷ್ಮವಾಗಿ ವ್ಯರ್ಥ ಒಳಗಡೆ ಇರ್ತದಲ್ಲ, ಅದು ಸಮಯ ಬಂದಾಗ ಪರಿಸ್ಥಿತಿ ಬಂದಾಗ ಹೊರಗಡೆ ಬಂದುಬಿಡ್ತದೆ, ಸ್ಥೂಲಕ್ಕೆ ಬಂದುಬಿಡ್ತದೆ। ಸದಾ ಟೀಕರ ಹೇಗಾ ಲೇಕಿನ್ ಸಮಯ ಪರ್ವ ಈ ಮರ್ಜೋ ಜಾಯಗ, ಯಾವಾಗಲೂ ಚಲೋ ಇರ್ತಾರೆ, ಅರೆ ಒಳಗಡೆ ಇರ್ತದಲ್ಲ ಅದು ಸಮಯ, ಆ ಪರಿಸ್ಥಿತಿ ಬಂದಾಗ ಹೊರ ಬಂದುಬಿಡ್ತದೆ। ಫಿರ್ ಸೋಚಿತೆ ಯಹ ಹೇ ಹಿ ಐಸಾ, ಏ ಅವರ ಹಂಗೆ ಬಿಡು, ಮೊದಲೇ ಇರ್ತದೆ ತಲೆಯೊಳಗೆ ಸಮಸ್ಯೆ ಬಂದಾಗ ಅವರು ಹಾಗೆಯೇ, ಏ ಬಾತಿ ಐಸಿ ಹೇ, ಏ ವ್ಯಕ್ತಿ ಐಸ ಹೇ, ಆ ವ್ಯಕ್ತಿಯೇ ಹಂಗೆ, ಅವರ ಮಾತೇ ಹಂಗೆ, ಅವರಿರುದೇ ಹಂಗೆ। ಎಲ್ಲೋಯ್ತು ನಮ್ಮದು ಕಲ್ಯಾಣದ ಭಾವನೆ? ವ್ಯಕ್ತಿ ಐಸ ಹೇ,
ಲೇಕಿನ್ ಮೇರಿ ಸ್ಥಿತಿ ಆ ವ್ಯಕ್ತಿ ಹಂಗಿದ್ದಾನಪ್ಪ, ನನ್ನ ಸ್ಥಿತಿ ಹೆಂಗಿರ್ಬೇಕು, ನನ್ನ ಆಟಿಟ್ಯೂಡ್ ಹೆಂಗಿರ್ಬೇಕು. ಶುಭ ಭಾವನಾ ಬೇಹದ್ ಕಿ ಭಾವನಾ ವಾಲಿ ಹೇ ಯಾ ನಹಿ, ಅಪ್ನಿ ಗಲ್ತಿಗೂ ಚೆಕ್ ಕರೋ, ನಮ್ಮ ತಪ್ಪನ್ನ ಚೆಕ್ ಮಾಡ್ಕೋಬೇಕು. ಪರಿಸ್ಥಿತಿ ಬರಲಿ, ವಿಘ್ನಗಳು ಬರಲಿ, ಸಮಸ್ಯೆ ಬರಲಿ, ನನ್ನ ಒಳಗಡೆ ಏನಾರು ನೆಗೆಟಿವ್ ತುಂಬಿಕೊಂಡಿದ್ದೇನಾ, ನೆಗೆಟಿವ್ ಆಟಿಟ್ಯೂಡ್ ಇದೆನಾ, ಅದು ಸಮಯ ಪರಿಸ್ಥಿತಿ ಬಂದಾಗ ಮರ್ಜಾಗ್ಬಿಡ್ತದೆ. ಮತ್ತೆ ಯೋಚನೆ ಮಾಡ್ತೀನಿ, ಬಿಡ ಆ ವ್ಯಕ್ತಿಯೇ ಹಂಗೆ, ಅವ್ರ ಇರದೇ ಹಂಗೆ, ಹಾಗೆ ನನ್ನ ಶುಭ ಭಾವನೆ ಎಲ್ಲೋಯ್ತು, ನಂದು ಶ್ರೇಷ್ಠ ಭಾವನೆ ಎಲ್ಲೋಯ್ತು. ಬಾಬಾ ಅಂತಾರೆ, ನಮ್ಮ ತಪ್ಪನ್ನ ಚೆಕ್ ಮಾಡ್ಕೋಬೇಕು, ಅಪ್ಪನಿಗೆ ಗಲ್ತಿಕೋ ಚೆಕ್ ಕರೋ. ಸಮಜ ಬಾತೋಂಕೋ ನೆಹಿ ದೇಕೋ, ಅಪ್ಪನೇಕೋ ದೇಕೋನಾ, ಮಾತನ್ನ ನೋಡಬೇಡಿ. ಎಂತ ಮಾತಾಡ್ತಾರಲ್ಲ ಅವರು, ಅವ್ರು ಇರುದೇ ಹಂಗೆ, ಅವ್ರು ಮಾಡೋದೇ ಹಿಂಗೆ. ಬಾತೋಂಕೋ ನೆಹಿ ದೇಕೋ, ಅಪ್ಪನೇಕೋ ದೇಕೋ. ಬಸ್ ನೈಂಟಿ ನನ್ಮೆಯ ಅಪ್ಪನೇ ಅಂದರ್ ದುನ್ ಲಗಾವೋ, ಬ್ರಹ್ಮ ಬಾಪ ಕಾ ಕದಮ್ ಓ ಬ್ರಹ್ಮ ಬಾಪ್ ಸಮಾನ್ ಮೆರಾ ಹರ್ ಕದಮ್ ಹೋ. ಬ್ರಹ್ಮ ಬಾಬನ ಸಮಾನ ನಂದು ಸಹಿತ ಅಂಥ ರೂಪದಲ್ಲೇ ನಾನು ಹೆಜ್ಜೆಯನ್ನು ಇಡಬೇಕು. ಗೊತ್ತಾಯ್ತಲ್ವಾ, ಯಾವುದೇ ಪರಿಸ್ಥಿತಿ ಅದಿದು ಬಂದಾಗ ಕಲ್ಯಾಣಕಾರಿ ಸ್ಟೇಜ್ ಇರಬೇಕು, ಬೇಹದ್ದಿನ ಸ್ಟೇಜ್ ಇರಬೇಕು. ನನ್ನ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಆಟಿಟ್ಯೂಡ್ನಲ್ಲಿ ಬೇಹದ್ ಕಲ್ಯಾಣಕಾರಿ ವಿಶ್ವ ಕಲ್ಯಾಣದ ಸ್ಟೇಜ್ ಅದು ಸೂಕ್ಷ್ಮವಾಗಿ ನಮ್ಮ ಒಳಗಡೆ ಚೆಂದ ಇರಬೇಕು. ಒಂದು ವೇಳೆ ಒಳಗಡೆ ನೆಗೆಟಿವ್ ಅಥವಾ ವ್ಯರ್ಥ ತುಂಬಿತ್ತಂದರೆ ಸಮಸ್ಯೆ ಸಮಯ ಬಂದಾಗ ಅದು ಇಮರ್ಜ್ ಆಗ್ಬಿಡ್ತದೆ, ಅಷ್ಟೊತ್ತಿಗೆ ಶುರು ಮಾಡಿಬಿಡ್ತೀವಿ. ಆ ವ್ಯಕ್ತಿ ಹಂಗೆ, ಅವ್ರು ಮಾಡೋದೇ ಹಿಂಗೆ, ಈ ವ್ಯಕ್ತಿಯ ಐಸಹ್ಯ. ಆದ್ದರಿಂದ ನನ್ನ ಸ್ಥಿತಿಯಲ್ಲಿ ಶುಭ ಭಾವನೆಯೇ ಇರಬೇಕು, ಬೇಹದ್ದಿನ ಭಾವನೆಯೇ ಇರಬೇಕು. ಈ ರೀತಿ ತಮ್ಮ ತಪ್ಪನ್ನು ಚೆಕ್ ಮಾಡಿಕೊಳ್ಳಿ, ಅಪ್ಪನಿ ಗಲ್ತಿಗೂ ಚೆಕ್ ಕರು. ಬಾತೋಂಕೋ ನೆಹಿ ದೇಕೋ, ಅಪ್ಪನೇಕೋ ದೇಕೋ. ಆ ಮಾತು ಈ ಮಾತನ್ನು ನೋಡ್ತಾ ಅವ್ರು ಯಾಕಂದ್ರು, ಹಿಂಗಂದ್ರಲ್ಲ ಹಂಗಂದ್ರಲ್ಲ ಅದನ್ನು ನೋಡ್ತಾ ಕೂತ್ಕೋಬೇಡಿ, ಅಪ್ಪನೇಕೋ ದೇಕೋ. ಬಸ್ ನೈಂಟಿ ನೈನ್ ಮೇ ಅಪ್ಪನೇ ಅಂದರ್ ದುನ್ ಲಗಾವೋ. ಈ 99ನೇ ಇಸವಿಯಲ್ಲಿ ನಮ್ಮ ಒಳಗೊಳಗೇನೆ ಇದೊಂದು ಗುಂಗು ಬರಬೇಕು ನಮಗೆ, ನನ್ನ ಪ್ರತಿ ಹೆಜ್ಜೆ ಬ್ರಹ್ಮ ಬಾಬನ ಸಮಾನ ಇದೆಯಾ, ಮೇರಾ ಕದಮ್ ಬ್ರಹ್ಮ ಬಾಬ್ ಸಮಾನ ಹೇ. ಬ್ರಹ್ಮ ಬಾಬ್ ಸೆ ಸಭಿಕೋ ಪ್ಯಾರ್ ಹೇ ನಾ, ತೋ ಪ್ಯಾರ್ ಕೋ ಬಿ ಪ್ಯಾರ್ ಕೋ ಹಿ ಫಾಲೋ ಕಿಯಾ ಜಾತಾ ಹೇ, ಬಾಬ್ ಸಮಾನ್ ಬನ್ನಾ ಹಿ ಹೇ. ಠೀಕ್ ಹೇ, 99 ಮೇ ಸಬ್ ತಯಾರು ಹೋ ಜಾಯಂಗೆ, 2024ರಲ್ಲೆಲ್ಲ ತಯಾರಾಗ್ಬಿಡ್ತೀರಾ. ಏಕ್ ವರ್ಷ ಹೇ, ಇನ್ನು ಮಾರ್ಚಲ್ಲಿ ಇದ್ದೀವಿ, ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್, ಇಷ್ಟು ಸಮಯದಲ್ಲಿ ತಯಾರಾಗೋಣಲ್ವಾ. ಯಹು ಹೋಗಯ ಯಹು ಹೋಗಯ ಯಹ ನೈ ಸೋಚನ ಯಹತೋ ಹೋನಾ ಹಿ ಹೇ, ಪಾಲೆ ಸೇ ಪತಾ ಹೇ ಯಹ ಹೋನಾ ಹೇ, ಲೇಕಿನ್ ಬಾಪ್ ಸಮಾನ್ ಫರಿಶ್ತಾ ಬನ್ನಾ ಹಿ ಹೇ, ತಂದೆ ಸಮಾನ ನಾನು ಫರಿಶ್ತಾ ಆಗಲೇಬೇಕು. ಸಮಜ ಕರ್ನಾ ಹೇನಾ, ಕರ್ಸಕ್ಕೆಂಗೆ, ಏಕ್ ವರ್ಷ ಮೇ ತಯಾರು ಹೋ ಜಾಯಂಗೆ, ಒಂದೇ ವರ್ಷದಲ್ಲಿ ತಯಾರಾಗ್ತೀರಾ, ಆದೇ ವರ್ಷ ಮೇ ತಯಾರು ಹೋ ಜಾಯಂಗೆ, ಅರ್ಧ ವರ್ಷದಲ್ಲಿ ತಯಾರಾಗ್ತೀರಾ. ಆಪಕ್ಕೆ ಸಂಪನ್ನ ಬನ್ನೆ ಕೇಳಿ ಬ್ರಹ್ಮ ಬಾಪ ಬಿ ಆಹ್ವಾನ್ ಕರ್ ರಹಾ ಹೇ, ನಮ್ಮ ಸಂಪನ್ನತೆಯನ್ನ ಬ್ರಹ್ಮ ಬಾಬನ ಆಹ್ವಾನೆ ಮಾಡ್ತಿದ್ದಾರೆ. ಪ್ರಕೃತಿ ಬಿ ಇಂತಜಾರ್ ಕರ್ ರಹಿ ಹೇ, ಬ್ರಹ್ಮ ಬಾಬನು ಸ್ವಾಗತ ಮಾಡ್ತಿ ಆಹ್ವಾನೆ ಮಾಡ್ತಿದ್ದಾರೆ, ಪ್ರಕೃತಿನೂ ನಿರೀಕ್ಷೆ ಮಾಡ್ತಾ ಇದೆ. ಚೇ ಮಾಸ್ ಮೇ ಎವರಡಿ ಬನೋ, ಚಲೋ ಚೇ ಮಾಸ್ ನಹಿ ಏಕ್ ವರ್ಷ ಮೇ ತೋ ಬನೋ, 6 ತಿಂಗಳಲ್ಲಿ ಎವರಡಿ ಆಗ್ತೀರಿ, ಸದಾ ಸಿದ್ಧರಾಗ್ತೀರಾ. 6 ತಿಂಗಳಾಗಿಲ್ಲ ಅಂದರೆ 1 ವರ್ಷ ತಗೊಳ್ಳಿ, ಹಲ್ಚಲ್ ಮೇನೇ ಅನ್ನ, ಸದಾಕಾಲಕ್ಕೆ ಹೆಂಗಿರ್ಬೇಕು ಅಚ್ಚಲ್. ಲಕ್ಷ ನಹಿ ಚೋಡ್ನ, ಲಕ್ಷ ಯಾವುದು ನಮ್ದು, ಬಾಪ್ ಸಮಾನ್ ಬನ್ನಾ ಹಿ ಹೇ. ಕುಚ್ಚಿ ಬಿ ಹೂ ಜಾಯ್, ಏನಾದರೂ ಆಗಲಿ ನಾನು ತಂದೆ ಸಮಾನ ಆಗಲೇಬೇಕು. ಚಾಹೆ ಕೊಯ್ಯಿ ಬ್ರಾಹ್ಮಣ ಇಲ್ಲವೇ, ಬೇರೆ ಬ್ರಾಹ್ಮಣರು ಬಂದು ನಮ್ಮನ್ನು ಅಲ್ಗಾಡಿಸ್ಬೋದು, ಬ್ರಾಹ್ಮಣರು ಕಾವಟ್ಟು ಬಂದ್ಕರ್ ಸಾಮಾನ್ಯ ಆಯಿ, ಬ್ರಾಹ್ಮಣರೇ ದೊಡ್ಡ ತಡೆಯಾಗಿ ನಮ್ಮ ಎದುರು ಬಂದು ನಿಲ್ಬೋದು. ಫಿರ್ ಬಿ ಹಮೇ ಸಮಾನ್ ಬನ್ನಾ ಹಿ ಹೇ, ಪಸಂದೇ ಯಹೇ ಬಾಬಾ ಕರಾಯ್, ಇದು ನಾನು ಸಲಹೆ ಕೊಡ್ತಿದ್ದೀನಿ. ಪಸಂದ ನಿಮಗೆ, ಬಾಪ್ ಸಮಾನ ಆಗಲೇಬೇಕು. ಬ್ರಾಹ್ಮಣರೇ ನನಗೆ ತಡೆಯಾಗಿ ನಿಲ್ಬೋದು, ಬ್ರಾಹ್ಮಣರೇ ನನ್ನನ್ನು ಅಲ್ಗಾಡಿಸಲಿಕ್ಕೆ ಬರಬಹುದು, ಆದರೆ ಲಕ್ಷ ನಹಿ ಚೋಡ್ನ, ಬಾಪ್ ಸಮಾನ್ ಬನ್ನಾ ಹಿ ಹೇ. ಪಸಂದೇ
बाप दादा ने सभी से हाथ उठवाया और सबका वीडियो फोटो निकलवाया। ये फोटो सभी को भेजेंगे। यहाँ की मूवी में कोई मिस भी हो सकता। इल्ली फोटो तेगीवाग केलवर काणदिरबहुदु, वतन की मूवी में तो कोई मिस नहीं हो सकता। इल्ली फोटो तेगीवाग केलवर काणदिरबहुदु, अरे वतन दल्ली बाबा फोटो तेगीतारल्ल आवाग यारू मिस आगुदिल्ल। बाबा तिळिसिदरे अंत एल्लरद फोटो तेगदरु बाबा। अच्छा बाप कहते हैं एक सेकेंड में सभी अभी अभी विदेही बन सकते हो। वन सेकेंड के एल्लरू ईग विदेही आगतीरा, तो अभी एक सेकेंड में विदेही स्थिति में स्थित हो जाओ। वन सेकेंड के विदेही स्थिति अल्ली सेट आगबिड़ी, फ्री आगबिड़ी। देह इल्लदिरुव स्थिति, आत्म ज्योति स्वरूप, ಹೊಮ್ಮಣ್ಣದ ಲೋಕದಲ್ಲಿ ಆತ್ಮ ಬಿಂದು ಸ್ವರೂಪ, ಅಶರೀರಿ ಆತ್ಮ ನಾನು, ದೇಹ ಸೇ ನ್ಯಾರ, ಬಾಪ ಸೇ ಪ್ಯಾರ, ಬಾಬನ ಜೊತೆಗೇನೇ ಇರುವ ಅಶರೀರಿ ಸ್ಥಿತಿ ಅನುಭವ, ನಾನು ಜ್ಯೋತಿ ಸ್ವರೂಪ, ಬಾಬನ ಜ್ಯೋತಿ ಸ್ವರೂಪ, ವಿದೇಹಿ ಸ್ಥಿತಿ, ಡೆಡ್ ಸೈಲೆನ್ಸ್, ಅಚ್ಚಾ ಅಭಿ ದೇಹಿ ಮೇ ಆ ಜಾವೋ, ಅಭಿ ಫಿರ್ ವಿದೇಹಿ ಬನ್ ಜಾವೋ, ಮತ್ತೆ ಪುನಃ ವಿದೇಹಿ ಆಗಿರಿ। देहदल्ली बन्नी, ऐसे सारे दिन में बीच बीच में एक सेकंड भी मिले तो बार बार ये अभ्यास करते रहो। इडी दिनचर्यदल्ली वन सेकंड सिक्किद्रु बारी बारी इदर अभ्यासवन्न माडी। अच्छा सर्वश्रेष्ठ ब्राह्मण आत्मगळिगे सदा ब्रह्म तंदेय हेज्जे मेले हेज्जे इट्टु तंदेयन्न अनुसरिसुव आज्ञाकारी मक्कळिगे ಬ್ರಹ್ಮ ತಂದೆಯ ಸಮಾನ ಫರಿಸ್ತಾ ಸ್ಥಿತಿಯಲ್ಲಿ ಸ್ಥಿತರಾಗುವ ಸಮೀಪ ಆತ್ಮಗಳಿಗೆ ಸದಾ ಪ್ರಕೃತಿ ಪತಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವ ಅಚಲ ಅಡೋಲ ಆತ್ಮಗಳಿಗೆ ಸದಾ ಬೇಹದ್ದಿನ ವೃತ್ತಿ ಮತ್ತು ದೃಷ್ಟಿಯಲ್ಲಿರುವ ಭಾಗ್ಯವಾನ್ ಮಕ್ಕಳಿಗೆ ಬಾಪ್ತಾದರವರಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ। बाहर भी जो सुन रहे हो, चाहे देश में चाहे विदेश में, उन बच्चों को भी विशेष याद प्यार। ದೇಶದ ಒಳಗಡೆ ಅಥವಾ ವಿದೇಶದಲ್ಲಿ ಕೆಲವು ಮಕ್ಕಳು ಕೇಳ್ತಾ ಇದ್ದಾರೆ ಬಾಬನ ಮುರುಳಿಯನ್ನು, ಅವರಿಗೆ ವಿಶೇಷ ಯಾದ ಪ್ಯಾರ್, ಯಾದ ಪ್ಯಾರ್, ಗುಡ್ ಮಾರ್ನಿಂಗ್, ನಮಸ್ತೆ, ಶುಕ್ರಿಯಾ ಬಾಬಾ, ಶುಕ್ರಿಯಾ ವರ್ದಾನ ಇವತ್ತಿದ್ದು। ಅವಿನಾಶಿ ಪ್ರಾಪ್ತಿಯ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಭಾಗ್ಯದ ಖುಷಿಯಲ್ಲಿರುವ ಇಚ್ಛಾ ಮಾತ್ರಂ ಅವಿದ್ಯಾ ಆಗಿರಿ। ಅವಿನಾಶಿ ಪ್ರಾಪ್ತಿಯೋ ಕಿ ಸ್ಮೃತಿ ಸೆ ಅಪನೆ ಶ್ರೇಷ್ಠ ಭಾಗ್ಯಕ್ಕೆ ಖುಷಿ ಮೇ ರಹನೆ ವಾಲೆ ಇಚ್ಛಾ ಮಾತ್ರಂ ಅವಿದ್ಯಾ ಭವ। ಅವಿನಾಶಿ ಪ್ರಾಪ್ತಿಯ ಸ್ಮೃತಿಯಿಂದ ಅವಿನಾಶಿ ಪ್ರಾಪ್ತಿಯ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಭಾಗ್ಯದ ಖುಷಿಯಲ್ಲಿರುವ ಇಚ್ಛಾ ಮಾತ್ರಂ ಅವಿದ್ಯಾ ಆಗಿರಿ। ಯಾರ ತಂದೆ ಸ್ವಯಂ ಭಾಗ್ಯವಿದಾತನೋ ಅವರದು ಎಷ್ಟು ಭಾಗ್ಯ, ತಂದೆ ನಮ್ಮಪ್ಪನೇ ಭಾಗ್ಯವಿದಾತ, ಸದಾ ಖುಷಿಯಲ್ಲಿರಿ, ಭಾಗ್ಯ ನಂದು ಜನ್ಮ ಸಿದ್ಧ ಅಧಿಕಾರ, ವಾ ಮೇರಾ ಶ್ರೇಷ್ಠ ಭಾಗ್ಯ, ವಾ ಭಾಗ್ಯವಿದಾತ ಬಾಪ, ಹಾಡಾಡಿ ಖುಷಿಯಲ್ಲಿ ಹಾರ್ತಾ ಇರಿ। ಅವಿನಾಶಿ ಖಜಾನೆ ಸಿಕ್ಕಿದೆ, ಅನೇಕ ಜನ್ಮ ಜೊತೆಗಿರ್ತದೆ, ಯಾರು ಎಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ದೊಡ್ಡ ಭಾಗ್ಯ। ಬಾಬಾ ಅಂತಾರೆ ಜಿಸ್ಮೆ ಕೊಯ್ ಇಚ್ಛಾ ನಹಿ, ಮನಕ್ಕೆ
ಖುಷಿ ಮಿಲುಗೈ, ನನಗೆ ಯಾವ ಇಚ್ಛೆನೂ ಇಲ್ಲ. ಮನಸ್ಸಿಗೆ ಖುಷಿ ಸಿಕ್ಕಿದೆ, ಸರ್ವ ಪ್ರಾಪ್ತಿ ಸಿಕ್ಬಿಟ್ಟಿದೆ, ಆ ಪ್ರಾಪ್ತಿ ವಸ್ತು ಎನ್ನುವುದೇ ನನ್ನಲ್ಲಿಲ್ಲ ಅಂತ ಇಚ್ಛಾ ಮಾತ್ರ ಅವಿದ್ಯ ಆಗಿರಿ. ಇವತ್ತಿನ ಸ್ಲೋಗನ್ ವಿಕರ್ಮ ಕರ್ಣೆ ಕಟ್ಟಾಯಮ ಬೀತಗಯ. ಇನ್ನೂ ವಿಕರ್ಮ ಮಾಡ್ತಾ ಕುಂತರೆ ಹೆಂಗೆ? ವಿಕರ್ಮ ಮಾಡುವಂಥ ಸಮಯ ಕಳೀತು. ಈಗ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ಬಹುತ ದೋಖದೈತಿ. ವಿಕರ್ಮ ಅಂದರೆ ಸಂಕಲ್ಪ ಮಾತು ಕರ್ಮ. ವಿಕರ್ಮ ಮಾಡುವಂಥ ಸಮಯ ಕಳೆದು ಹೋಯ್ತು, ಈಗ ವ್ಯರ್ಥ ಸಂಕಲ್ಪ ಮತ್ತು ವ್ಯರ್ಥ ಮಾತು ಮೋಸ ಕೊಡ್ತಾ ಇದೆ. ಅದನ್ನು ಗೆಲ್ಲಬೇಕು, ವ್ಯರ್ಥ ಮಾತು ಮತ್ತು ವ್ಯರ್ಥ ಸಂಕಲ್ಪ. ವಿಕರ್ಮ ಅಂತೂ ಟೈಮ್ ಮುಗೀತು, ಇನ್ನು ವಿಕರ್ಮ ಯಾವುದು ನಡೆಯಂಗಿಲ್ಲ. ಟೈಮ್ ಬೀತ್ಗೆಯ ಅಚ್ಚಾ ಓಂ ಶಾಂತಿ. ಇವತ್ತು 3ನೇ ರವಿವಾರ, ಅಂತಾರಾಷ್ಟ್ರೀಯ ಯೋಗ ದಿವಸ. ಎಲ್ಲ ಬ್ರಹ್ಮವತ್ಸರಿಗೆ ಸಂಘಟಿತ ರೂಪದಲ್ಲಿ ಸಂಜೆ 6:30 to 7:30 ತನಕ ಎಲ್ಲರೂ ಯೋಗ ಮಾಡೋಣ. ನಿರಾಕಾರಿ ಸ್ವರೂಪದ ಸ್ಥಿತಿಯಲ್ಲಿ ಕೂತ್ಕೋಬೇಕು, ಪರನಾಮ ಮನೆಯಲ್ಲೇ ಇರಬೇಕು. ಬಹಳ ಅಸೀಮವಾದ ಶಾಂತಿ, ಪ್ರೇಮ, ಪವಿತ್ರತೆಯ ಅನುಭವ ಮಾಡಿ, ಮನಸ್ಸು ಬುದ್ಧಿ ಏಕಾಗ್ರತೆಯಿಂದ ಬೀಜರೂಪ ಸ್ಥಿತಿಯಲ್ಲಿರುವ ಅನುಭವ ಮಾಡಿ. ಸಂಜೆ 6:30 to 7:30 ಇವತ್ತು. ಯೋಗ ಭಾಳ ಮುಖ್ಯ. ಇವತ್ತು 17ನೇ ತಾರೀಕು, ಸ್ವಮಾನ. ನಾನು ಆತ್ಮ ಕರ್ಮಯೋಗಿ ಆಗಿದ್ದೇನೆ, ನಾನು ಆತ್ಮ ಕರ್ಮಯೋಗಿ ಆಗಿದ್ದೇನೆ. ಒಳ್ಳೆಯದು. ಓಂ ಶಾಂತಿ. ಈ ಮುರಳಿದ್ದು ಕ್ವಶನ್ ಪೇಪರ್ ತೆಗೆಯಲಾಗ್ತದೆ, ಈ ಮುರಳಿದ್ದು ಕ್ವಶನ್ ಪೇಪರ್ ತೆಗೆಯಲಾಗ್ತದೆ. ಮುರಳಿಯನ್ನು ಗಮನ ಕೊಟ್ಟು ಕೇಳಿ ಅಭ್ಯಾಸ ಮಾಡಿ. ಕ್ವಶನ್ ಪೇಪರ್ ಭಾಳ ಸರಳ ಇರ್ತದೆ, ಮುರಳಿದ್ದೇ ಪಾಯಿಂಟು, ಬೇರೇನಿಲ್ಲ. ಒಳ್ಳೆಯದು, ಎಲ್ಲರೂ ಪಾಸ್ ವಿತ್ ಆನರ್ ಆನರ್ ಆಗಬೇಕು. ಓಂ ಶಾಂತಿ. हमें जाना है उस देश तजे साकारी देश जहां शिव बाबा है. हमें जाना है उस देश तजे साकारी देश जहां शिव बाबा है. करना
शांति, ओम शांति।